ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತಾನು ಯಾವ ರೀತಿ ಒಬ್ಬ ವ್ಯಕ್ತಿ ದೇವರನ್ನು ಕಾಣಬೇಕು ಅದನ್ನು ತಿಳಿಸಿದ. ಅದನ್ನು ತಿಳಿಸಿ ಯಾರು ನನ್ನ ಈ ಅಭಿಪ್ರಾಯವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ ಅವನಿಗೇನಾಗುತ್ತೆ, ಅಳವಡಿಸಿಕೊಳ್ಳುವವನಿಗೇನಾಗುತ್ತೆ, ಇದನ್ನೆಲ್ಲ ತಿಳಿಸಿದ ಫಲವನ್ನು ಕೂಡ. ಆನಂತರ ಕಡೆಗೆ ಒಂದು ಮಾತು ಹೇಳಿದ, ನೋಡು ಅರ್ಜುನ, ನಾನು ಏನು ಉಪದೇಶ ಮಾಡಿದರೂ ಕೂಡ ಮನುಷ್ಯನ ಸ್ವಭಾವ ಏನೋ ಅದಕ್ಕೆ ಅನುಗುಣವಾಗಿ ಅವನು ನಡ್ಕೊಳ್ಳೋದು. ಅವನಿಗೇನು ಇಂದ್ರಿಯ ನಿಗ್ರಹ ಏನೇ ಮಾಡಲಿ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಹೋಗೋದು ಅಂತ ಈ ರೀತಿ ಕಡೆಗೆ ಒಂದು ಮಾತು ಹೇಳಿಬಿಟ್ಟ. ಈಗ ಬರುವಂತಹ ಸಂಶಯ ಏನಂದ್ರೆ, ಆಗಿದ್ರೆ ನಮ್ಮ ಸ್ವಭಾವ ಏನೋ ಅದೇ ರೀತಿ ನಾವು ನಡ್ಕೊಳ್ತೇವೆ ಅಂತಾದರೆ ಅಯ್ಯೋ ಇದೆಲ್ಲ ಯಾಕೆ ಮಾಡಬೇಕು, ಯಾಕೆ ಕೇಳಬೇಕು, ನನ್ನ ಸ್ವಭಾವ ಯಾಗಿದೆಯೋ ಆ ರೀತಿ ನಡ್ಕೊಂಡು ಹೋಗತ್ತಪ್ಪ, ಅದಕ್ಕೆ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು, ಭಗವದ್ಗೀತೆ ಯಾಕೆ ಕೇಳಬೇಕು, ನಾನು ಆ ವ್ರತ ಅನುಷ್ಠಾನ ಇದೆಲ್ಲ ಯಾಕೆ ಮಾಡಬೇಕು, ನನ್ನ ಸ್ವಭಾವ ಇದ್ದಾಗ ಆಗತ್ತಪ್ಪ ಅಂತ ಈ ರೀತಿ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತು ಬಿಡಬಹುದು, ಏನೂ ನನ್ನ ಏನನ್ನೂ ಮಾಡದೆ ಸುಮ್ಮನೆ ಕೂತು ಬಿಡಬಹುದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಛೇತ್ ತೌ ಹ್ಯಸ್ಯ ಪರಿಪಂಥಿನೌ. ಕೃಷ್ಣ ಏನು ಹೇಳ್ತಾನೆ ಅಂದರೆ, ನೋಡು ಅರ್ಜುನ, ಹೌದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಸ್ವಭಾವಕ್ಕನುಗುಣವಾಗಿ ನಡ್ಕೊಳ್ತಾನೆ, ಆದರೆ ಒಂದೇನೆಂದರೆ ಈ ಸ್ವಭಾವ ಇದೆಯಲ್ವಾ, ಈ ಸ್ವಭಾವದ ಮೇಲೆ ಇನ್ನೊಂದು ಬಂದು ಕೂತು ಬಿಡ್ತದೆ. ಅದೇನು ಅಂದರೆ ಅದೇನ ಪ್ರಭಾವ, ಅದಕ್ಕೇನು ಕರೀತಾರೆ ಅಂದರೆ ಪೂರ್ವ ಸಂಸ್ಕಾರ ಅಂತ ಕರೀತಾರೆ. ಪ್ರಭಾವ ಬಂದು ಕೂತು ಬಿಡ್ತದೆ. ನೋಡಿ ಯಾವ ರೀತಿ ಅಂತ ಹೇಳಿದರೆ, ಒಂದು ಮಗು ಹುಟ್ಟಿದಾಗ ಚೆನ್ನಾಗಿರ್ತದೆ, ಮಾತ್ರ ಒಳ್ಳೆ ಮಗು, ಒಳ್ಳೆ ಮನೆಯಲ್ಲಿ ಬೆಳೀತದೆ, ಬಹಳ ಒಳ್ಳೆ ಸಂಸ್ಕಾರವನ್ನು ಪಡೀತದೆ ಆ ಮಗು, ಎಲ್ಲ ಸರಿಯೇ. ದೊಡ್ಡವನು ಆಗ್ತಾ ಆಗ್ತಾ ಬಂದಾಗೆ ಏನಾಗುತ್ತೆ ಅಂದರೆ, ಸ್ವಲ್ಪ ಈ ಮಧ್ಯಮ ವಯಸ್ಸು ಬಂತು, 16-17 ವರ್ಷ, ಗೆಳೆಯರ ಸಹವಾಸ, ಈ ಗೆಳೆಯರ ಸಹವಾಸದಿಂದ ಒಂದು ಕೆಟ್ಟ ಚಟವನ್ನು ಅಂಟಿಸ್ಕೊಳ್ತದೆ. ನೋಡಿ ಆ ಮಗು ದೊಡ್ಡವನಾಗ್ತಾ ಕೆಟ್ಟ ಚಟವನ್ನು ಅಂಟಿಸ್ಕೊಳ್ತಾನೆ, ಎಷ್ಟರ ಮಟ್ಟ ಅಂಟಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಆಮೇಲೆ ಆ ಚಟವನ್ನು ಬಿಟ್ಟಿರ್ಲಿಕ್ಕೆ ಆಗುವುದೇ ಇಲ್ಲ ಅವನಿಗೆ. ಮೊದಲು ಅಷ್ಟು ಒಳ್ಳೆ ಹುಡುಗ, ಕಡೆಗೆ ಅಷ್ಟು ಚಟವನ್ನು ಅಂಟಿಸಿಕೊಂಡು ಆ ಚಟದಿಂದ ತಾನು ಸಂಪೂರ್ಣ ಹಾಳಾಗಿ ಹೋಗ್ಬಿಡ್ತಾನ. ನಿಜವಾಗ್ಲೂ ಇವಾಗ ಈ ವ್ಯಕ್ತಿಯನ್ನು ಒಳ್ಳೆಯವನಂತ ಹೇಳೋಣ, ಕೆಟ್ಟವನು ಅಂತ ಹೇಳೋಣ, ನೋಡಿ ನಿಜವಾಗ್ಲೂ ಕೂಡ ಸಣ್ಣಲಿಂದಲೂ ಒಳ್ಳೆಯವನು ಅವನು. ಆದ್ರೆ ಏನ್ ಮಾಡ್ತೀರಿ, ಈ ಚಟ ಅನ್ನೋದೇನಿದೆ ನೋಡಿ, ಈ ಚಟ ಬಂದು ಕೂತು ಬಿಟ್ಟಿದೆ. ಮೊದಲು ಚಟವನ್ನು ಅಭ್ಯಾಸ ಮಾಡಿಕೊಂಡ, ಆಮೇಲೆ ಮನೆಯವರೆಲ್ಲ ಒತ್ತಾಯ ಪೂರ್ವಕವಾಗಿ ಇವನಿಗೆ ಏನೇನು ಮಾಡಿ ಆ ಚಟವನ್ನು ಬಿಡಿಸಿದ್ರು, ಕುಡಿಯುವುದೋ ಅಥವಾ ಇನ್ನೇನೊಂದು ಕೆಟ್ಟ ಚಟ, ಅದನ್ನು ಬಿಡಿಸಿದ್ರು. ಬಿಡಿಸಿದ್ರು ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ, ಆ ಚಟ ಎಳಿತದೆ ಇವನನ್ನ. ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಮನೆಯಲ್ಲಿ ಕದ್ದು ಮುಚ್ಚಿ ಹೋಗಿ ತಾನು ಸಿಗರೇಟ್ ಸೇದುದ ಅಥವಾ ಮದ್ಯಪಾನ ಮಾಡುದ ಇದನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದಕ್ಕೇನು ಕಾರಣ ಅಂದ್ರೆ, ಹಿಂದಿನ ಚಟ ಏನಿದೆ ಆ ಚಟದ ಪೂರ್ವ ಸಂಸ್ಕಾರ ಒಳಗೆ ಕೂತಿದೆ. ಅದೇನಂದ್ರೆ ಮತ್ತೆ ಮತ್ತೆ ಎಳಿತದೆ ಇವನನ್ನ. ಆ ಸಮಯ ಬರ್ತಾ ಇದ್ದ ಹಾಗೇನೆ, ಯಾವಾಗ ಇವನು ಪ್ರತಿದಿನ ಎಷ್ಟು ಗಂಟೆಗೆ ಮದ್ಯಪಾನ ಮಾಡ್ತಾ ಇದ್ನೋ ಆ ಸಮಯ ಬರ್ತಾ ಇದ್ದಾಗೇನೆ ಇವಾಗ ಎಳಿಲಿಕ್ಕೆ ಶುರುವಾಗುತ್ತೆ ಮನಸ್ಸು. ಯಾಕಂದ್ರೆ ಆ ಸಂಸ್ಕಾರ ಒಳಗೆ ಕೂತಿದೆ, ಓ ನಾನು ಕುಡಿತಿದ್ದೆ, ನನಗೆ ಹೀಗಾಗ್ತಾ ಇತ್ತು, ಹೀಗಾಗ್ತಾ ಇತ್ತು, ಅದು ಎಳಿತದೆ. ಅವಾಗ ಏನಂದ್ರೆ ಇವನಿಗೆ ಹುಚ್ಚಿಡ್ದಾಗ ಆಗ್ತದೆ. ಅದರಿಂದಾಗಿ ಏನಾದರೂ ಮಾಡಿ ಹೇಗೋ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ನೋಡಿ ಇದಕ್ಕೆ ಪೂರ್ವ ಸಂಸ್ಕಾರ ಅಂತ ಹೇಳುವಂಥದ್ದು. ಈ ಪೂರ್ವ ಸಂಸ್ಕಾರ ಅನ್ನೋದು ಏನು ಮಾಡ್ತದೆ ಅಂದರೆ, ಇದು ಯಾವುದೋ ಒಂದು ಗಂಟೆ, ಒಂದು ತಿಂಗಳು, ಒಂದು ವರ್ಷ ನಾನು ಹೇಳ್ತಾ ಇರೋದಲ್ಲ, ನಮಗೆ ಜನ್ಮ ಜನ್ಮ ಜನ್ಮಾಂತರಗಳ ಸಂಸ್ಕಾರ ಒಳಗೆ ಕೂತ್ಬಿಟ್ಟಿದೆ ಪೂರ್ವ ಸಂಸ್ಕಾರ ಅನ್ನುವಂಥದ್ದು. ಈ ಅನೇಕ ಜನ್ಮಗಳ ಪೂರ್ವ ಸಂಸ್ಕಾರ ಅನ್ನುವಂಥದ್ದು ನಮ್ಮ ಸ್ವಭಾವವನ್ನು ಮುಚ್ಚಿಬಿಡುವಷ್ಟು ಪ್ರಬಲವಾಗಿರುತ್ತದೆ. ನೋಡಿ ಅಷ್ಟು ಒಳ್ಳೆ ಹುಡುಗ, ಅವನಿಗೆ ಆ ಚಟ ಅನ್ನುವುದು ಅವನ ಒಳ್ಳೆತನವನ್ನು ಮುಚ್ಚಿಬಿಡುತ್ತಲ್ವ, ಅವನನ್ನು ಅಷ್ಟು ಕೆಟ್ಟವನನ್ನಾಗಿ ಮಾಡಿಬಿಡುತ್ತಲ್ವ. ಹಾಗೆ ಆ ಪೂರ್ವ ಸಂಸ್ಕಾರ ಅನ್ನುವುದು ಯಾರು ಒಳ್ಳೆಯವರನ್ನು ಮುಚ್ಚಿಬಿಡುತ್ತದೆ. ಅವಾಗ ಏನು ಮಾಡಬೇಕು, ಆ ವ್ಯಕ್ತಿಯನ್ನು ನಾವು ಒಳ್ಳೆಯವ್ರು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಆ ಚಟದ ಒಂದು ಸಂಸ್ಕಾರ ಇದೆ ನೋಡಿ, ಅದನ್ನು ಬಿಡಿಸ್ಕೊಳ್ತಾ ಬರಬೇಕು ಅವನಿಗೆ. ಆ ಸಮಯ ಬರ್ತಾ ಇದ್ದ ಹಾಗೇನೆ ಅವನಿಗೆ ಯಾವಾಗ ತುಡಿತ ಬರಲಿಕ್ಕೆ ಶುರುವಾಗುತ್ತೆ, ನನಗೆ ಬೇಕು 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 ಅದು, ಇಲ್ದಿರ ನನಗೆ ಆಗುವುದೇ ಇಲ್ಲ ಅಂತ, ಅದನ್ನು ನಾವು ತಪ್ಪಿಸಬೇಕು. ಬರೀ ನೋಡಿ ಒಬ್ಬ ಮದ್ಯಪಾನ ಮಾಡುವವನಿಗೆ ಅಥವಾ ಕೆಟ್ಟ ಚಟದಲ್ಲಿ ಇರುವವನಿಗೆ ಆ ಬರೀ ಚಟವನ್ನು ತಪ್ಪಿಸಿದ್ರೆ ಆಗೋಲ್ಲ, ಮತ್ತೆ ಆ ಕೆಟ್ಟ ಚಟದಿಂದ ಉಂಟಾದ ಸಂಸ್ಕಾರ ಏನಿದೆ ಅದನ್ನು ತಪ್ಪಿಸಬೇಕು. ಅದನ್ನು ತಪ್ಪಿಸ್ತಾ ತಪ್ಪಿಸ್ತಾ ಬಂದಾಗೆ ಅವನು ಮೊದಲು ಯಾವ ರೀತಿ ಒಳ್ಳೆಯವನಾಗಿದ್ದ ಆ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು.
ಹಾಗೆಯೇ ಇಲ್ಲಿ ಕೃಷ್ಣ ಹೇಳ್ತಾನೆ, ಹೌದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಸ್ವಭಾವ ಪೂರ್ವ ಸಂಸ್ಕಾರಕ್ಕನುಗುಣವಾಗಿ ನಡ್ಕೊಂಡು ಹೋಗ್ತಾನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಯಾರು ಒಳ್ಳೆಯವರಿರ್ತಾರೆ, ಒಳ್ಳೆಯವರ ಮೇಲೆ ಒಂದೊಮ್ಮೆ ಕೆಟ್ಟ ಸಂಸ್ಕಾರಗಳು ಕೂತಿತ್ತು ಅಂತ ಹೇಳಿದ್ರೆ ಅದರಿಂದಾಗಿ ಅವರು ಒಳ್ಳೆಯವರು ಕೆಟ್ಟವರಾಗಿ ವರ್ತಿಸ್ತಾರೆ, ಕೆಟ್ಟವರ ಹಾಗೆ ನಡ್ಕೊಳ್ತಾರೆ ಅವರು. ಅವರನ್ನು ಹಾಗೆ ಬಿಟ್ಬಿಟ್ರೆ ಸಾಯುವ ತನಕವೂ ಕೆಟ್ಟವರಾಗೆ ಇದ್ದು ಕೆಟ್ಟವರಾಗೆ ಸತ್ತೋಗ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳು ಯಾರು ಒಳ್ಳೆಯವರಿದ್ದಾರೆ ನಿಜವಾಗ್ಲೂ, ಅವರಿಗೆ ಕೆಟ್ಟ ಸಂಸ್ಕಾರ ಇನ್ಫ್ಲೂಯೆನ್ಸ್ ಏನು ಕೂತಿದೆ ಅದನ್ನು ತೆಗೆದುಹಾಕಬೇಕು. ನೋಡಿ, ಅಂಥದ್ದಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕು. ನಮ್ಮ ಎಲ್ಲ ಈ ಅನುಷ್ಠಾನ ಮುಂತಾದವುಗಳು, ಯಾಕಂದ್ರೆ ಯಾರು ಒಳ್ಳೆಯವನಾಗಿದ್ದುಕೊಂಡು ಅವನ ಮೇಲೆ ಕೆಟ್ಟ ಇನ್ಫ್ಲೂಯೆನ್ಸ್ ಅಥವಾ ಕೆಟ್ಟ ಸಂಸ್ಕಾರ ಬಿದ್ದಿದೆ ಅದನ್ನು ಸರಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅದನ್ನು ಕೃಷ್ಣ ಹೇಳ್ತಾನೆ. ಒಂದೊಮ್ಮೆ ಅವನು ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೂ ಹಾಳಾಗಿ ಹೋಗ್ತಾನೆ. ನಿಜವಾಗಲೂ ಒಳ್ಳೆಯವನು, ಆದ್ರೇನು ಮಾಡ್ತೀರಿ, ಈಗಾಗಲೇ ಕೆಟ್ಟ ಸಂಸ್ಕಾರ ಕೂತಿದೆ, ಈಗ ಇನ್ನೂ ಹಾಳಾಗಿ ಹೋಗ್ಬಿಡ್ತಾನ. ಯಾಕಂದ್ರೆ ಇಂದ್ರಿಯಸ್ಯ ಅರ್ಥೇ ರಾಗದ್ವೇಷೋ ವ್ಯವಸ್ಥಿತೋ. ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಹುಟ್ಟುಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ನಮಗೆ ದೇವರು ಕಣ್ಣು ಮೂಗು ಕಿವಿ ಇವುಗಳನ್ನೆಲ್ಲ ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನ. ಈ ಇಂದ್ರಿಯಗಳು ಕೊಟ್ಟಿರುವುದು ಯಾಕಂತ ಹೇಳಿದ್ರೆ ಹೊರಗಿರುವ ಪ್ರಪಂಚವನ್ನ ನೋಡ್ಲಿಕ್ಕೆ, ಹೊರಗಿರುವ ಪ್ರಪಂಚವನ್ನ ಕೇಳಲಿಕ್ಕೆ, ಹೊರಗಿರುವ ಪ್ರಪಂಚವನ್ನ ಮೂಸ್ಲಿಕ್ಕೆ ಮುಟ್ಲಿಕ್ಕೆ, ರುಚಿ ನೋಡ್ಲಿಕ್ಕೆ. ನೋಡಿ, ಇದಕ್ಕೆಲ್ಲ ನಮಗೆ ಇಂದ್ರಿಯಗಳಿವೆ. ಆದರೆ ವಿಷಯ ಏನು ಅಂದ್ರೆ, ಕಣ್ಣು ಬರೀ ನೋಡುದು ಮಾತ್ರ ಅದರ ಕೆಲಸ ಅಲ್ಲ. ಮತ್ತೇನಾಗಿದೆ ಅಂತ ಹೇಳಿದ್ರೆ, ಆ ಕಣ್ಣು ಒಂದು ವಿಷಯವನ್ನ ನೋಡುತ್ತದೆ, ನೋಡಿದ ಕೂಡಲೇ ಓ ಇದು ನನಗೆ ಬೇಕು ಅಂತ ನೋಡುತ್ತದೆ, ಅಥವಾ ಇದು ನನಗೆ ಇಷ್ಟವಾದದ್ದು ಅಂತ ನೋಡುತ್ತದೆ. ನೋಡಿ, ನೋಡಬೇಕಾದ್ರೆ ನೋಡೋದು ಹಾಗೇನೆ, ಇದು ನನಗೆ ಇಷ್ಟವಾದದ್ದು ಅದಕ್ಕೆ ನೋಡುದು. ಮತ್ತೆ ಒಂದನ್ನು ಕೆಲವನ್ನು ನೋಡಲ್ಲ, ಯಾಕಂದ್ರೆ ಇದು ನನಗೆ ಇಷ್ಟವೇ ಅಲ್ಲ, ಅದಕ್ಕೆ ನೋಡಲ್ಲ ನಾನು. ಅಂದ್ರೆ ನೋಡಿ, ಈ ಕಣ್ಣಿಗೆ ಆ ಹೊರಗಿನ ಪ್ರಪಂಚದಲ್ಲಿ ಕಾಣುವ ರೂಪಗಳೇನಿದೆ ಅದರಲ್ಲಿ ಬೇಕು ಬೇಡ ಅನ್ನೋದು ಕಟ್ಟಲ್ಪಟ್ಟಿದೆ. ಇದು ನನಗೆ ಬೇಡ, ಇದು ನನಗೆ ಬೇಕು, ಇದು ಏನು ಮಾಡುತ್ತದೆ ಅಂತ ಹೇಳಿದ್ರೆ ನಡಿ, ಆ ವ್ಯಕ್ತಿಯನ್ನ ಹಾಳು ಮಾಡ್ತದೆ. ಯಾಕಂದ್ರೆ ಹೇಳಿದ್ರೆ, ಇವನು ಬೇಕು ಬೇಕು ಕಣ್ಣಿಂದ ನೋಡಿದ, ನೋಡಿದಾಗ ಯಾವಾಗ ಬೇಕು ಬೇಕು ಅಂತ ಬಂತು, ಅದು ಇದು ನನಗೆ ಬೇಕು ಅಂತ ನೋಡ್ತಾ ಇದ್ದಾನಲ್ವಾ, ಬೇಕು ಅಂತ ಹೇಳಿದ್ಕೊಳ್ಳೋ ಅದರಿಂದ ಹೊರಟ, ಅದನ್ನು ಪಡೀಲಿಕ್ಕೋಸ್ಕರ ಹೊರಟ. ಇದು ನನಗೆ ಬೇಡ ಬೇಡ ಬೇಡ, ದ್ವೇಷ ಅಂದ್ರೆ ರಾಗ ದ್ವೇಷ. ರಾಗ ಅಂದ್ರೆ ಬೇಕು ಅಂತ, ದ್ವೇಷ ಅಂದ್ರೆ ಬೇಡ. ರಾಗ ದ್ವೇಷೋ ವ್ಯವಸ್ಥಿತ. ಇವುಗಳೇನು ಮಾಡುತ್ತದೆ ಅಂತ ಹೇಳಿದ್ರೆ, ಇವನನ್ನ ಒಳ್ಳೆಯ ದಾರಿಯಲ್ಲಿ ಹೋಗದ ಹಾಗೆ ತಡೆದು ಬಿಡ್ತವೆ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ತಯೋಹೋ ನ ವಶಮಾಗಚ್ಛೇತ್. ಈ ರಾಗ ದ್ವೇಷಗಳೇನಿದೆ ಇವನಿಗೆ ಪರಿಪಂಥಿನೋ ಅಂತ ಹೇಳಿದ್ರೆ, ದಾರಿಯಲ್ಲಿ ಅಡ್ಡಳಾಗಿರುವ ಮುಳ್ಳುಗಳು. ಇವನ ಸಾಧನೆಗೆ, ಇವನು ದೇವರ ಬಗ್ಗೆ ಹೋಗ್ಲಿಕ್ಕೆ, ದೇವರ ಬಳಿ ಹೋಗ್ಲಿಕ್ಕೆ, ದೇವರ ಅನುಗ್ರಹ ಪಡೀಲಿಕ್ಕೆ, ಉದ್ಧಾರ ಆಗಲಿಕ್ಕೆ ಅಡ್ಡ ಮುಳ್ಳಾಗಿರುವುದು ಯಾವುದು ಅಂತ ಹೇಳಿದ್ರೆ, ರಾಗ ದ್ವೇಷಗಳು ಅಂದ್ರೆ ಈ ಬೇಕು ಬೇಡಗಳು. ಅವುಗಳ ಯಾವತ್ತು ತಯೋರ್ನ ವಶಮಾಗಚ್ಚೆ, ಅವುಗಳ ವಶಕ್ಕೆ ಯಾವ ವ್ಯಕ್ತಿ ಒಳಗಾಗಬಾರದು ಅಂತ ಹೇಳ್ತಾನೆ. ಯಾವತ್ತು ಒಳಗಾಗಬಾರದು ಅವುಗಳ ವಶಕ್ಕೆ ಅಂದ್ರೆ, ವಶಕ್ಕೆ ಒಳಗಾಗುವುದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನೋಡಿ, ಒಬ್ಬ ವ್ಯಕ್ತಿ ಈ ರಾಗ ಏನಿದೆ, ಬೇಕು 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 ಅಂತ ಅದರಲ್ಲೇ ತಾನು ಸಿಲುಕಿಬಿಡು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವನ ಹತೋಟಿಯಲ್ಲಿರಲ್ಲ. ನಾವು ಯಾವ ರೀತಿ ನೋಡ್ತೇವಲ್ವ, ಒಬ್ಬ ವ್ಯಕ್ತಿಗೆ ಒಂದೊಮ್ಮೆ ಏನಾದರೂ ಒಂದು ಚಟ ಹಿಡಿದು ಬಿಡ್ತು ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಮಾದಕ ವಸ್ತುವಿನ ಚಟ ಹಿಡಿದು ಬಿಡ್ತು, ಅದು ನನಗೆ ಬೇಕು 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 ಅಂತ ಒಳಗಿನಿಂದ ಕಾಣಿಸ್ತಿಕ್ ಶುರುವಾಯಿತು ಅಂತ ಹೇಳಿ ಬೇಕು ಬೇಕು ಅಂತ ಬಂದಾಗ ಆ ವ್ಯಕ್ತಿ ಅವನ ಅಧೀನವಾಗಿರೋಲ್ಲ, ಗೊತ್ತಿಲ್ಲ. ಅವಾಗ ಅವನಿಗೆ ಏನ್ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ, ಹೊರಳಾಡ್ತಾನೆ, ಒದ್ದಾಡ್ತಾನೆ, ಕೂಗಾಡ್ತಾನೆ, ಚೀರಾಡ್ತಾನೆ, ನನಗ್ ಬೇಕು, ನನಗದು ಬೇಕು, ನನಗದು ಬೇಕು ಅಂದ್ರೆ ಸಂಪೂರ್ಣ ಮಾನಸಿಕವಾದ ಒಂದು ಸಮತೋಲನವನ್ನ ಕಳ್ಕೊಂಡು ಸಂಪೂರ್ಣ ಮಾನಸಿಕ ರೋಗಿ ಆಗ್ಬಿಡ್ತಾನು. ಇದಕ್ಕೇನು ಕಾರಣ ಅಂದ್ರೆ, ಈಗ ಇಡೀ ಅವನ ದೇಹವನ್ನ ನಿಯಂತ್ರಣ ಮಾಡ್ತಾ ಇರುವುದು ಯಾವುದು ಅಂದ್ರೆ ಆ ರಾಗ. ನೋಡಿ, ಸಂಪೂರ್ಣ ವಶ ಅವನ, ಅದಕ್ಕೆ ಇದು ಹೇಳುವ ಕಾಮವಶನಾದ ಅಂತ, ಅದರ ವಶನಾಗಿಬಿಟ್ಟಿದ್ದಾನೆ. ಅದೇ ರೀತಿ ಒಂದು ಹುಡುಗಿ ಬೇಕು ಅಂತ ಕಣ್ತ, ಅವನಿಗೆ ಬೇಕು ಅಂತ ಕಣ್ತು, ಅದರ ಕಾಮ ಅನ್ನುವುದು ಒಳಗೆ ಇವನನ್ನು ಹಿಡ್ಕೊಂಡ್ಬಿಡ್ತಾ, ಅವಾಗ ಏನಂದ್ರೆ ಆ ಹುಡುಗಿಗೋಸ್ಕರ ಏನೆಲ್ಲ ಮಾಡ್ತಾನೆ ನೋಡಿ, ಏನೆಲ್ಲ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ, ಹುಚ್ಚರಾಗಿ ವರ್ತನೆ ಮಾಡ್ತಾನೆ.
ಇದರ ಹಿಂದೆ ಕಾರಣ ಏನಂದ್ರೆ ಇವನನ್ನು ಕಂಟ್ರೋಲ್ ಮಾಡ್ತಾ ಇರುವುದು ಕಾಮ. ಇದೇ ರೀತಿ ದ್ವೇಷ, ನನಗೆ ಯಾರನ್ನು ಕಂಡ್ರೆ ಆಗೋಲ್ಲ, ದ್ವೇಷ ಅವನನ್ನು ಕಂಡ್ರೆ ಆ ದ್ವೇಷದಿಂದಾಗಿ ನಾನು ಏನೇನೋ ಮಾಡ್ತೇನೆ, ವಿಚಿತ್ರವಾಗಿ ವರ್ತಿಸ್ತೇನೆ ನೋಡಿ. ಆ ವ್ಯಕ್ತಿ ಎದುರಿಗೆ ಬಂದ ಕೂಡಲೇ ಕಣ್ಣು ಕೆಂಪು ಮಾಡೋದು, ಕಟ 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 ಹಲ್ಲು ಕಡಿಯೋದು, ಸಿಕ್ಕಿದ್ದನ್ನ ತೆಗೆದು ಎಸೆಯೋದು, ಬಾಯಿಗೆ ಬಂದಾಗ ಬೈಯೋದು, ಇದನ್ನೆಲ್ಲ ಮಾಡ್ತೇನೆ ನಾನು. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ನಾನು ಆ ದ್ವೇಷದ ವಶಕ್ಕಾಗ್ಬಿಟ್ಟಿದ್ದೇನೆ, ಒಳಗೊಳಗಾಗ್ಬಿಟ್ಟಿದ್ದೇನೆ. ಅದಕ್ಕಾಗಿ ನನಗೆ ಬೇಡ 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 ಅಂತ ಅದು ಬೇಡ ಅನ್ನುವುದು ಹತ್ತಿರ ಬಂದಾಗ ವಿಚಿತ್ರವಾಗಿ ವರ್ತನೆ ಮಾಡ್ತೇನೆ. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ನೋಡಿ, ಮುಖ್ಯವಾಗಿ ನಮ್ಮ ಮನಸ್ಸನ್ನು ಕೆಡಿಸ್ತದೆ. ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು ಅಂದರೆ, ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದರೆ ಮುಖ್ಯ ಬೇಕಾದದ್ದೇನು ಅಂದರೆ ತಿಳಿಯಾದ ಮನಸ್ಸು, ಶುದ್ಧವಾದ ಮನಸ್ಸು. ಯಾವಾಗ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ, ತಿಳಿಯಾಗಿರ್ತದೆ, ಆರಾಮಾಗಿರ್ತದೆ, ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ದೇವರನ್ನ ಕುರಿತು ಏನಾದರೂ ಧ್ಯಾನವೋ ಚಿಂತನವೋ ಪೂಜೆಯೋ ಪುನಸ್ಕಾರವೋ ಯಜ್ಞವೋ ಯಾಗವೋ ಏನು ಮಾಡಿದರೂ ಕೂಡ ಫಲ ಬರಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಯಾವಾಗ ಮನಸ್ಸಿನಲ್ಲಿ ಇಂಥ ಒಂದು ರಾಗ ಆಸೆ ಅಥವಾ ಈ ದ್ವೇಷ ಇದು ಕುದುಬಿಡ್ತು ಅಂತ ಹೇಳಿದ್ರೆ ಅವನು ಏನು ಮಾಡಿದರೂ ಕೂಡ ವ್ಯರ್ಥ. ಅದು ಹೇಗಂತ ಹೇಳಿದ್ರೆ ಕೆಸರು ನೀರಲ್ಲಿ ಪಾತ್ರೆ ತೊಳೆದಾಗೆ, ತಿಳಿಯಾದ ನೀರಿನಲ್ಲಿ ಪಾತ್ರೆ ತೊಳಿಬೇಕು. ಆದರೆ ಒಂದೊಮ್ಮೆ ಆ ನೀರು ರಾಡಿ ಆದ್ಬಿಡ್ತು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಪಾತ್ರೆ ತೊಳೆದ್ರೂ ಕೊಳೆಯಾಗೇ ಇರ್ತದೆ. ಆ ರೀತಿ ಕಲುಷಿತಗೊಂಡ ಮನಸ್ಸೇನಿದೆ ಯಾವುದರಿಂದ, ಇದು ರಾಗ ದ್ವೇಷಗಳಿಂದ, ಅದರಿಂದ ಮಾಡಿದ್ದೆಲ್ಲವೂ ವ್ಯರ್ಥ ಆಗಿಬಿಡ್ತದೆ, ಏನು ಪ್ರಯೋಜನ ಇಲ್ಲ. ಒಂದು ಪೈಸದ ಪುಣ್ಯವನ್ನು ತಂದುಕೊಡಲ್ಲ ನಾನು, ವ್ಯರ್ಥ ಆಗ್ತದೆ ಇವನು ಮಾಡಿದ್ದೆಲ್ಲ. ಅದರಿಂದಾಗಿ ಕೃಷ್ಣ ಹೇಳ್ತಾ ಇರೋದು ನೋಡು, ನಾವು ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಒಳ್ಳೆಯವರು ಕೆಟ್ಟವರು ನಮಗೆ ಗೊತ್ತಿಲ್ಲ. ನಾವೇನು ತಿಳ್ಕೊಂಡಿದ್ದೇವೆ, ನಾವು ಭಾರಿ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೇವೆ. ಹೇ, ನಾನು ಭಾರಿ ಒಳ್ಳೆಯವನಪ್ಪ, ನಾನು ಸಜ್ಜನ, ನಾನು ಸಾತ್ವಿಕ, ನಾನು ನಿನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿ ಯಾವಾಗ ಹೇಗೆ ಬದಲಾಗುತ್ತಾನೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋಲ್ಲ. ಇದಕ್ಕೆ ಒಳ್ಳೆ ಸಾಕ್ಷಿಯಾಗಿರುವುದೇ ಭಾಗವತದಲ್ಲಿ ಬರುವ ಅಜಾಮಿಳನ ಕಥೆ ನೋಡಿ. ಹೇಳಿ ಕೇಳಿ ಒಳ್ಳೆ ಬ್ರಾಹ್ಮಣ, ಬಹಳ ದೊಡ್ಡ ಬ್ರಾಹ್ಮಣ, ವೇದಾಧ್ಯಯನವನ್ನು ಮಾಡಿದ ಬ್ರಾಹ್ಮಣ, ಒಳ್ಳೆ ಹೆಂಡತಿ ಬೇರೆ, ವೃದ್ಧರಾದ ತಂದೆ ತಾಯಂದಿರು ಬೇರೆ. ನೋಡಿ, ತಾನು ಒಳ್ಳೆ ಬ್ರಾಹ್ಮಣ್ಯದಲ್ಲಿ ಇದ್ದಂತಹ ವ್ಯಕ್ತಿ ಒಮ್ಮೆ ಒಂದು ಸಮಿತಿ ತರಲಿಕ್ಕೆ ಅಂತ ಕಾಡಿಗೆ ಹೋದವ. ಯಾವಳೋ ಒಬ್ಬ ವೇಶ್ಯಾಸ್ತ್ರಿ, ಯಾವನೋ ಕಂಡ ಪುರುಷನೊಟ್ಟಿಗೆ ತಾನು ನಡೆಸಬಾರದನ್ನ ನಡೆಸ್ತಾ ಇದ್ಲು. ಇವನು ನೋಡಿದ, ನೋಡಿ ಇದ್ದಕ್ಕಿದ್ದಾಗಿ ಅವನ ಮನಸ್ಸಿನಲ್ಲಿ ಬದಲಾವಣೆ ಆಯಿತು. ಅವಳಿಂದ ಹೊರಟ, ಆ ವೇಶ್ಯ ಏನಿದ್ದಾಳೆ ವೇಶ್ಯಾಸ್ತ್ರೀಯಿಂದ ಹೊರಟ, ಅವಳ ಮನೆಯನ್ನು ಸೇರಿದ, ನಿನ್ನೊಟ್ಟಿಗಿರ್ತೇನೆ ಅಂತ ಹೇಳಿದ, ಅವಳೊಟ್ಟಿಗೆ ಸಂಸಾರ ಮಾಡಿದ, ಅವಳು ದುಷ್ಟೆ, ಅವಳನ್ನು ಸಾಕಬೇಕು ಅಂತ ತಾನು ಕೊಲೆ ಮಾಡಿದ, ಸುಲಿಗೆ ಮಾಡಿದ, ಕಳ್ಳತನ ಮಾಡಿದ, ದೊರಡೆ ಮಾಡಿದ, ಮಾಂಸದಿಂದ, ಅವಳ ಸಹವಾಸದಿಂದ. ಈ ರೀತಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದವನು ಏನೇನು ಮಾಡಬಾರ್ದು ಎಲ್ಲೋ ಮಾಡಿದ ನೋಡಿ ಅವನು. ನಿಜವಾಗ್ಲೂ ನಾವು ಅವನನ್ನು ಆ ಸಂದರ್ಭದಲ್ಲಿ ನೋಡಿದ್ರೆ ಇದೇನು 70-80 ವರ್ಷದ ತನಕ ಈಗ ಕಾಲ ಕಳೆದು ಬಿಟ್ಟ ಅವನು. ಯಾರಾದರೂ ಅವನನ್ನು ಆ ಸಂದರ್ಭದಲ್ಲಿ ನೋಡಿದರೆ ಯಾ ಒಳ್ಳೆಯವನು ಅಂತ ಹೇಳಲಿಕ್ಕೆ ಸಾಧ್ಯವ? ಇವನು ಮಹಾದುಷ್ಟ, ಇವನು ಪಾಪಿ, ಇವನ ನರಕಕ್ಕೆ ಹೋಗೋದು ಅಂತ ಏನಿದೆ ನಾವು ಹೇಳ್ತೇವೆ. ಆದರೆ ನೋಡಿ, ಯಾವುದೋ ಒಂದು ಗಳಿಗೆ ಅವನ ಜೀವನದಲ್ಲಿ ಒಂದು ಬದಲಾಗುವಂತಹ ಕ್ಷಣ ಬಂತು. ಏನೋ ಒಂದು ದೃಶ್ಯ ಕಣ್ತವನಿಗೆ, ಯಮಭಟರು ಬಂದದ್ದು, ವಿಷ್ಣು ಭಟರು ಬಂದದ್ದೆಲ್ಲ ಅಪಶ್ಚಾತ್ತಾಪ ಆಯಿತು. ಅಯ್ಯೋ, ನನ್ನ ಜೀವನದಲ್ಲಿ ನಾನೇನು ಮಾಡಿಬಿಟ್ಟೆ, ಯಾವ ರೀತಿ ಇದ್ದವನು ನಾನು, ಹೇಗಾಯಿತು ಅಂತ ಹೇಳಿ ಎಲ್ಲವನ್ನ ತೊರೆದ, ಹರಿದ್ವಾರಕ್ಕೆ ಹೋಗಿ ಗಂಗಾ ತೀರದಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ತಾನು ಪ್ರಾಣ ಬಿಟ್ಟ, ಭಗವಂತನನ್ನು ಸೇರಿದ. ಅಂದರೆ ನೋಡಿ, ಆ ಕಡೆಯ ಕಾಲದಲ್ಲಿ ನೋಡಿದರೆ ಅವನ ವ್ಯಕ್ತಿತ್ವವೇ ಬದಲಾಗಿಬಿಡ್ತು. ಮೊದಲು ಅವನ ವ್ಯಕ್ತಿತ್ವವೇ ಬದಲಾಗಿತ್ತು, ಮಧ್ಯದಲ್ಲಿ ಬೇರೆಯೇ ವ್ಯಕ್ತಿತ್ವ. ನಮ್ಮ ಜೀವನದಲ್ಲೂ ಹಾಗೆ ನೋಡಿ, ಹೀಗೇನೆ. ನಾವು ಒಳ್ಳೆಯವರು ಕೆಟ್ಟವರು ಒಂದು ಹೇಳಲಿಕ್ಕೆ ಬರಲ್ಲ ನೋಡಿ. ಹೇಗಿರ್ತದೆ ಅಂದರೆ, ಒಂದು ಕಾಲದಲ್ಲಿ ನಾವು ತುಂಬ ಜೀವನವನ್ನು ಈ ಸಂಸಾರದಲ್ಲಿ ಹಚ್ಕೊಂಡಿರ್ತೇವೆ, ಹೆಂಡತಿ ಮಕ್ಕಳು ಹಾಗೆ ಹೀಗೆ ಅಂತ. ಯಾವುದೋ ಒಂದು ಕಾಲದಲ್ಲಿ ಈ ರೀತಿ ಭಗವದ್ಗೀತೆ ಯಾವುದು ಕೇಳಿದ್ವು, ಕೇಳಿದಾಗ ಏನೋ ಒಂದು ಭಕ್ತಿ ಬರ್ತದೆ ನೋಡಿ. ಭಕ್ತಿ ಬರ್ತದೆ, ದೇವ್ರ ಮಾಡಬೇಕು ಅಂತ ಕಾಣಿಸ್ತದೆ, ದೇವರು 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 ಅಂತ ಹೇಳ್ತೇವೆ, ಎಲ್ಲ ಮಾಡ್ತೇವೆ. ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಕೇಳಿದ್ದರ ಇನ್ಫ್ಲೂಯೆನ್ಸ್ ಇರುವವರೆಗೆ ಮಾತ್ರ, ಅದರ ಪ್ರಭಾವ ಇರುವವರೆಗೆ ಮಾತ್ರ.
ಮುಂದೊಂದು ದಿನ ನೋಡಿ ಯಾವಾಗಲೋ ಇವನಿಗೆ ಇನ್ನೇನೋ ಪ್ರಭಾವ ಬಿಡ್ತು, ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಏನೇನು ಇಲ್ಲ, ಯಾಕಂದ್ರೆ ಇಂಥದ್ದೆಲ್ಲ ನಾನು ಬಹಳಷ್ಟು ಕಂಡಿದ್ದೇನೆ. ಒಂದು ಕಾಲದಲ್ಲಿ ಭಾರಿ ದೇವರು ಅಂತ ಹೇಳುವುದೇನು, ಧರ್ಮ ಅಂತ ಹೇಳುವುದೇನು, ಉಪವಾಸ ಮಾಡುವುದೇನು, ವನವಾಸ ಮಾಡುವುದೇನು, ಅದನ್ನು ಕೇಳುವುದು, ಇದನ್ನು ಕೇಳುವುದು, ಅದನ್ನು ಓದುದು, ಇದನ್ನು ಓದುದು. ಏನು ಇವ್ರು ನೋಡಿದ್ರೆ ಹಬ್ಬ ಹಬ್ಬ ಎಷ್ಟು ದೊಡ್ಡ ಸಾಧಕರಪ್ಪ ಇವರು, ಇನ್ನು ಹತ್ತಿರದಲ್ಲೇ ದೇವರ ಹತ್ರ ಹೋಗ್ಬಿಡ್ತಾರೆ ಇವರು ಅಂತ ತಿಳ್ಕೊಳ್ಬೇಕು. ಆದರೆ ಒಂದು 5 ವರ್ಷ 6 ವರ್ಷ ಮಾಂದು ಹಬ್ಬಬ್ಬ ಅಂದ್ರೆ ಒಂದು 10 ವರ್ಷ ಆಮೇಲೆ ಸಂಪೂರ್ಣ ಚೇಂಜ್ ಆಗಿರ್ತಾರೆ. ಬಹಳ ಆಶ್ಚರ್ಯ ಕಾಣಿಸ್ತದೆ. ಆಮೇಲೆ ನೋಡಿದ್ರೆ ನೀವು ಇವರೇನ ಅಷ್ಟೆಲ್ಲ ಮಾಡ್ತಾ ಇದ್ದದ್ದು ಅಂತ ನಿಮಗೆ ಕಾಣಬೇಕು. ಏನೂ ಇರಲ್ಲ ನೋಡಿ, ಏನಂದ್ರೆ ಏನೂ ಇಲ್ಲ. ಆ ರೀತಿ ಸಂಪೂರ್ಣ ಬದಲಾಗಿಬಿಡ್ತಾರೆ, ಏನೂ ಹೇಳಲಿಕ್ಕೆ ಬರೋಲ್ಲ. ಅದರಿಂದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿಯು ಕೂಡ ಒಳ್ಳೆಯವನು ಕೆಟ್ಟವನು ಅಂತ ನಿಶ್ಚಯ ಮಾಡ್ಲಿಕ್ಕೆ ನಮಗೆ ಬರೋಲ್ಲ, ನಮ್ಮನ್ನೇ ನಮಗೆ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಅದರಿಂದಾಗಿ ನಮ್ಮನ್ನು ಕೆಟ್ಟವರು ಅಂತಲೇ ತಿಳ್ಕೊಳ್ಬಾರ್ದು, ನಮ್ಮನ್ನು ಒಳ್ಳೆಯವರು ಅಂತಲೇ ತಿಳ್ಕೊಳ್ಬಾರ್ದು ನಾವು. ಯಾಕಂದರೆ ಗೊತ್ತಿಲ್ಲ ನಾನೇನಂತ, ನನಗೆ ಗೊತ್ತಿಲ್ಲ. ಮತ್ತೇನು ಅಂದರೆ, ನಾನು ಒಳ್ಳೆಯವನಾಗಿದ್ದರೆ ನನ್ನ ಮೇಲೆ ಆ ಸಂಸ್ಕಾರ ಪೂರ್ವ ಸಂಸ್ಕಾರವೆಂಬಂತಹ ಕೆಟ್ಟ ಪ್ರಭಾವ ಇದ್ದರೆ ಅದನ್ನು ಕಳೆಯಲಿಕ್ಕೆ ಇದು ಸಾಧ್ಯವಾಗ್ತದೆ. ಯಾವುದಂದ್ರೆ ಇಂದ್ರಿಯ ನಿಗ್ರಹ, ಇದನ್ನು ಕೇಳುವಂಥದ್ದು ಭಗವದ್ಗೀತೆ ಮುಂತಾದವುಗಳೆಲ್ಲ ಈ ರೀತಿ ಎಣಿಸಿ ನಾವೇನು ಮಾಡಬೇಕು ಅಂದರೆ ತಯೋರ್ನ ವಶಮಾಗಚ್ಚೇತ್, ಆಗಷ್ಟು ರಾಗದ್ವೇಷಕ್ಕೆ ಒಳಗಾಗಬಾರದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದು ಏನು ಮಾಡುತ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ, ನಾವು ದೇವರ ಬಳಿ ಹೋಗದಾಗೆ ಮಾಡುತ್ತದೆ, ಏನೂ ಸಾಧನೆ ಆಗದಾಗೆ ಮಾಡುತ್ತದೆ. ಅಂದರೆ ಮಾಡಿದ ಸಾಧನೆಯೂ ಕೂಡ ವ್ಯರ್ಥವಾಗ್ತದೆ. ಅದು ಬಹಳ ಮುಖ್ಯವಾಗಿ ಕೃಷ್ಣ ಹೇಳ್ತಾ ಇರು, ನೀವು ಏನು ಮಾಡಿದ್ರು ಕೂಡ ಅದನ್ನು ತೆಗಿಲಿಕ್ಕೆ, ಯಾಕಂದರೆ ಮಡಿಕೆ ಮಾಡಲಿಕ್ಕೆ ಅವನಿಗೆ ವಾರಗಟ್ಟಲೆ ಬೇಕು. ಮಣ್ಣನ್ನು ತರಬೇಕು, ಅದನ್ನು ಹದ ಮಾಡಬೇಕು, ಮತ್ತು ಮಡಿಕೆಯನ್ನೇ ಇದಕ್ಕೆ ಚಕ್ರದ ಮೇಲೆ ಇಡಬೇಕು, ಒಣಗಿಸಬೇಕು, ಎಷ್ಟೆಲ್ಲ ಕೆಲಸ ಇದೆಯಲ್ವ ಒಂದು ಮಣ್ಣಿನ ಮಡಿಕೆ ಮಾಡಲಿಕ್ಕೆ. ಆದರೆ ಅಂಥ ಮಣ್ಣಿನ ಮಡಿಕೆ ರೆಡಿ ತಯಾರು ಮಾಡಿಟ್ರೆ ಅದನ್ನು ಒಡೆದಾಕ್ಲಿಕ್ಕೆ ಎಷ್ಟೊದು ಬೇಕು? ಕೋಲಿನಿಂದ ಒಂದು ಸಲ ಹೊಡೆದ್ರೆ ಒಡೆದು ಹೋಗ್ತದೆ ತಾನೆ. ಅಂದರೆ ನೋಡಿ, ಮಾಡಲಿಕ್ಕೆ ವಾರಗಟ್ಟಲೆ ಬೇಕು, ಆದರೆ ಅದನ್ನು ಒಡಿಲಿಕ್ಕೆ 1 ನಿಮಿಷ ಸಾಕು. ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ನಮ್ಮ ಮನಸ್ಸನ್ನು ತಿದ್ದಿಕೊಳ್ಳಿಕ್ಕೆ, ಒಳ್ಳೆಯವರಾಗಲಿಕ್ಕೆ ಸುಮಾರು ಸಮಯ ಬೇಕಾಗ್ತದೆ, ಕೆಟ್ಟವರಾಗಲಿಕ್ಕೆ ಹೆಚ್ಚು ಸಮಯ ಬೇಕಾಗೇ ಇಲ್ಲ. ಈ ರಾಗದ್ವೇಷಕ್ಕೆ ಒಳಗಾಗ್ಬಿಟ್ರೆ ಬೇಕು ಬೇಡ ಏನಿದೆ, ಇದರಲ್ಲಿ ಸಿಕ್ಕಿ ಬಿದ್ದುವು ಅಂತ ಹೇಳಿದ್ರೆ ದ್ವೇಷ ಮಾಡುವುದು, ಇದರಲ್ಲಿ ಸಿಕ್ಕಿ ಬಿದ್ದುವು ಅಂತ ಹೇಳಿದ್ರೆ ನಮ್ಮನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೆಚ್ಚು ಹೊತ್ತೇ ಬೇಡ. ಬಹಳ ಬೇಗ ಹಾಳಾಗ್ಬಿಡ್ಬೋದು ನೋಡಿ, ಈ ಆಸೆ, ಈ ಕೋಪ ಇವುಗಳೆಲ್ಲ ಒಳಗಾದವು ಅಂದರೆ ಬಹಳ ಬೇಗ ನಮ್ಮನ್ನು ನಾವು ಹಾಳು ಮಾಡ್ಕೊಂಡ್ಬಿಡ್ಬೋದು. ಆದರೆ ನಮ್ಮನ್ನು ಒಳ್ಳೆಯವರು ಮಾಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಜೀವನದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಿಕ್ಕೆ ನೋಡಬೇಕು. ಯಾಕಂದರೆ ಇದೊಂದು ದೇವರು ಕೊಟ್ಟಿರುವ ಅವಕಾಶ, ಈ ಜನ್ಮ ಅನ್ನುವಂಥದ್ದೇನದು, ಅದು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಅನ್ನುವಂಥದ್ದು ನಮ್ಮ ಮನಸ್ಸನ್ನು ರಿಪೇರಿ ಮಾಡಿಕೊಳ್ಳಿಕ್ಕೆ, ಮನಸ್ಸಿನ ಒಳಗೆ ಜನ್ಮ ಜನ್ಮ ಜನ್ಮಾಂತರಗಳಿಂದ ಕೂತಿರುವಂತಹ ಕೆಟ್ಟ ದೋಷಗಳೇನಿದ್ದಾವೆ ಅವುಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ ದೇವರು ಕೊಟ್ಟಿರುವಂತಹ ದೊಡ್ಡ ಒಂದು ಸಾಧನ ಈ ದೇಹ. ಈ ದೇಹವನ್ನು ಪಡೆದು ಇದು ಬಿಟ್ಟು ಹೋಗುವುದರ ಒಳಗೆ ನಾವು ಮಾಡಬೇಕಾದ ಸಾಧನೆ ಅದು. ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ರಾಗ ದ್ವೇಷ ಅಂದರೆ ಈ ಬೇಕು ಬೇಡ ಅನ್ನುವಂಥದ್ದೇನಿದೆ ಇದು ನಮ್ಮನ್ನು ಸಂಪೂರ್ಣ ಹಾಳು ಮಾಡಿಬಿಡ್ತದೆ, ಮುಂದೆ ಹೋದಾಗೆ ತಡೆದು ಬಿಡ್ತದೆ ಅಂತ ಕೃಷ್ಣ ಬಹಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಜೀವನದಲ್ಲಿ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟು ಈಗ ಅರ್ಜುನನಿಗೆ ಮೂಲಭೂತವಾಗಿ ಅವನೇನೊಂದು ಪ್ರಶ್ನೆ ಕೇಳಿದ್ದ, ನಾನು ಯುದ್ಧ ಮಾಡುವುದಿಲ್ಲ, ಯುದ್ಧ ಮಾಡುವುದರಿಂದ ನನಗೆ ಪಾಪ ಬರುತ್ತದೆ, ಆ ಪಾಪದ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಟ್ಟು ಈಗ ಅರ್ಜುನನಿಗೆ ಹೇಳ್ತಾನೆ, ನೋಡು ಅರ್ಜುನ ನೀನು ಯುದ್ಧ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾತ್, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೋಡು ಅರ್ಜುನ ನೀನು ಯುದ್ಧ ಮಾಡಬೇಕು. ಅಯ್ಯೋ ಯುದ್ಧ, ಇಂಥ ಘೋರವಾದ ಯುದ್ಧ, ಸಾವಿರಾರು ಮಂದಿಯನ್ನು, ಲಕ್ಷ ಲಕ್ಷ ಮಂದಿಯನ್ನು, ನಮ್ಮವರನ್ನೇ ನಾವು ಕೊಂದುಕೊಳ್ಳುವಂತಹ, ರಕ್ತಪಾತ ನಡೆಸುವಂತಹ, ಎಷ್ಟೋ ಸ್ತ್ರೀಯರನ್ನು ವಿಧವೆಯರನ್ನಾಗಿ ಮಾಡುವಂತಹ, ಮಕ್ಕಳಿಗೆ ತಂದೆ ತಾಯಂದಿರು ಇಲ್ಲದೆ ಅನಾಥರನ್ನಾಗಿ ಮಾಡುವಂತಹ ಇಂತಹ ಯುದ್ಧ ಏನಿದೆ ಇದನ್ನು ನಾನು ಮಾಡಬೇಕಾ? ಇದರಿಂದ ಪಾಪವೇ ಬರ್ತದಲ್ವಾ? ಇದು ದೊಡ್ಡ ಆಕ್ಷೇಪ ಆಗಿತ್ತು ಅರ್ಜುನನದು. ಅದಕ್ಕೆ ಕೃಷ್ಣ ಇವಾಗ ಉತ್ತರವನ್ನು ಕೊಡ್ತಾ ಇದ್ದಾನೆ. ನೋಡು ಅರ್ಜುನ, ಹೌದು ಯುದ್ಧ ಅನ್ನುವಂಥದ್ದು ಭಯಂಕರ ಇದೆ, ನಾನಿಲ್ಲ ಅಂತ ಹೇಳಲ್ಲ, ಅದರಲ್ಲಿ ತುಂಬಾ ದೋಷ ಇದೆ, ಅದರಲ್ಲಿ ರಾಗದ್ವೇಷ ಇದೆ. ಇವಾಗ ಯಾವ ರಾಗದ್ವೇಷವನ್ನು ಬಿಡಬೇಕು ಅಂತ ಹೇಳಿದ ಕೃಷ್ಣ.
ಅದಲ್ಲಿದೆ. ಯಾಕಂದ್ರೆ ನಾನು ಗೆಲ್ಲಬೇಕು ಎನ್ನುವಂತಹ ರಾಗ, ಅವನನ್ನು ಕೊಲ್ಲಬೇಕು ಎನ್ನುವ ದ್ವೇಷ, ಇದು ಒಳಗೆ ಕೂತಿದೆ. ಯಾಕಂದ್ರೆ ಈ ರಾಗದ್ವೇಷಗಳಿದ್ರೆ ಮಾತ್ರ ಯುದ್ಧ ಮಾಡ್ಲಿಕ್ಕೆ ಆಗುವಂತ, ಅದಿಲ್ಲದಿರ ಆಗೋಲ್ಲ. ಯಾರೋ ನಮಗೆ ಬೇಕಾದವರೊಟ್ಟಿಗೆ ಹೋಗಿ ಯುದ್ಧ ಮಾಡ್ಲಿಕ್ಕಾಗತ್ತಾ, ಕೊಲ್ಲಿಕ್ಕಾಗತ್ತಾ? ಅದರಿಂದಾಗಿ ನಾನು ಮಾಡುವುದಿಲ್ಲ ಅಂದರೆ ನೀನು ಮಾಡಬೇಕು, ಯಾಕಂದ್ರೆ ನಿನ್ನ ಧರ್ಮ ಅದು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಯಾವತ್ತು ಶ್ರೇಯಾನ್ ಸ್ವಧರ್ಮ ವಿಗುಣ, ನಮ್ಮ ಪಾಲಿನ ಒಂದು ಕರ್ತವ್ಯ ಏನಿದೆ, ಆ ಕರ್ತವ್ಯ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದು. ವಿಗುಣ, ವಾಸ್ತವಿಕವಾಗಿ ಅದರಲ್ಲಿ ದೋಷ ಇರಬಹುದು, ದೋಷ ಇದ್ದರೂ ಕೂಡ ಅದು ನನ್ನ ಪಾಲಿನ ಕರ್ತವ್ಯ ಆದಾಗ ಅದು ಶ್ರೇಷ್ಠವೇ ಆಗ್ತದೆ. ನಿಮಗೆ ಉದಾಹರಣೆ ಹೇಳೋದಾದರೆ, ಸರ್ಕಾರದಿಂದ ಒಬ್ಬ ವ್ಯಕ್ತಿ ನೇಮಕ ಆಗಿದ್ದಾನೆ, ಯಾಕೋಸ್ಕರ ಅಂದರೆ ನೇಣುಗಂಬಕ್ಕೆ ಏರಿಸಲಿಕ್ಕೆ. ಯಾರು ಅಪರಾಧಿಗಳಿದ್ದಾರೆ, ಅಪರಾಧಿಗಳನ್ನು ನೇಣುಗಂಬಕ್ಕೆ ಏರಿಸುವಂತಹ ಒಂದು ಕೆಲಸಕ್ಕೆ, ಉದ್ಯೋಗಕ್ಕೆ ಒಬ್ಬ ವ್ಯಕ್ತಿ ತಾನು ನೇಮಕಗೊಂಡಿದ್ದಾನೆ. ನಿಜವಾಗಿಯೂ ಕೂಡ ಅದು ಕೆಟ್ಟ ಕೆಲಸ, ಯಾಕಂದರೆ ಒಬ್ಬನನ್ನು ಕೊಲ್ಲುವುದಲ್ವ, ಇವನಿಗೆ ಅವನಿಗೇನು ಸಂಬಂಧ ಇರಲ್ಲ. ಏನು ಕೋರ್ಟು ಅವನಿಗೆ ನೇಣುಗಂಬ ಶಿಕ್ಷೆಯನ್ನು ವಿಧಿಸ್ತದೆ, ಆದರೆ ನೇಣುಗಂಬ ಶಿಕ್ಷೆಯನ್ನು ವಿಧಿಸಿದರೆ ಹಗ್ಗ ಎಳೆದು ಕೊಲ್ಲುವವನು ಯಾರು, ಇವನು ತಾನೆ ಅಲ್ಲ. ನಿಜವಾಗ್ಲೂ ಎಷ್ಟು ಕೆಲಸ, ಕೆಟ್ಟ ಕೆಲಸ. ಅವನಿಗೆ ಎಷ್ಟು ಬೇಜಾರಾಗಲಿಕ್ಕಿಲ್ಲ, ಆದರೂ ಕೂಡ ಹೇಳ್ತಾನೆ ನೋಡಿ, ಶ್ರೇಯಾನ ಸ್ವಧರ್ಮ ವಿಗುಣ, ಅವನದನ್ನು ಮಾಡಲೇಬೇಕು, ಆ ಕೆಲಸವನ್ನು ಮಾಡಲೇಬೇಕು. ಯಾಕಂದರೆ ಅದಕ್ಕೋಸ್ಕರವೇ ನಿಯಮಿತನಾಗಿರುವವನು. ಅವನಿಗೆ ಸರ್ಕಾರ ಸಂಬಳ ಕೊಡೋದು ಯಾಕೋಸ್ಕರ ಅಂತ ಹೇಳಿದ್ರೆ ಗಲ್ಲು ನೇಣು ಗಮ್ಮಕ್ಕೆ ಏರಿಸ್ತಾನೆ ಅಂದನೆ. ಅದರಿಂದಾಗಿ ಅದು ಕೆಟ್ಟ ಕೆಲಸವಾಗಿದ್ದರೂ ಕೂಡ ಅವನದನ್ನು ಮಾಡಲೇಬೇಕು. ಯಾಕೋಸ್ಕರ ಅಂದರೆ ನನ್ನ ಕರ್ತವ್ಯ ಇದು, ನನ್ನ ಕರ್ತವ್ಯ, ಆದ್ದರಿಂದಾಗಿ ನಾನಿದನ್ನು ಮಾಡ್ತಾ ಇದ್ದೇನೆ. ನನಗೆ ಸರ್ಕಾರ ಸಂಬಳ ಕೊಡುವುದೇ ಇದಕ್ಕೋಸ್ಕರ. ನೋಡಿ ಆ ರೀತಿ ಯಾವ ಮಾಡಬೇಕು ಅವನು. ವಿಗುಣ, ಕೆಟ್ಟದಾಗಿದ್ದರೂ ಕೂಡ ಅದರಲ್ಲಿ ದೋಷ ಇದ್ದರೂ ಕೂಡ ಮಾಡಲೇಬೇಕು, ಯಾಕಂದರೆ ನನ್ನ ಕರ್ತವ್ಯ ಅದು ಅಂದ. ನೋಡಿ ಇದು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ನೋಡಿ ಅರ್ಜುನ, ನಿನಗೆ ಇಲ್ಲಿ ದೋಷ ಕಾಣಬಹುದು ಯುದ್ಧ ಅನ್ನೋದು, ಆದರೆ ನೀನು ಮಾಡಲೇಬೇಕು. ಅಲ್ಲ, ಕೆಟ್ಟದಾದರೂ ಯಾಕ್ರಿ ಮಾಡಬೇಕು, ದೋಷ ಕಂಡ್ರೆ ಯಾಕೆ ಮಾಡಬೇಕು ನಾವು, ಬೇಡ ಇದನ್ನು ಬಿಟ್ಬಿಡ್ತೇನೆ, ನಾನು ಬೇರೆ ಮಾಡ್ತೇನೆ. ಇವಾಗ ಈ ರೀತಿ ಯುದ್ಧ ಮಾಡುವುದಕ್ಕಿಂತ ನಾನು ಬ್ರಾಹ್ಮಣರಾಗಿ ಎಲ್ಲೋ ಹೋಗಿ ತಪಸ್ ಮಾಡ್ಕೊಂಡು ಕೂರ್ತೇನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪರಧರ್ಮ ಸ್ವನುಷ್ಠಿತಾತ್. ಹೌದು, ನೀನು ಕ್ಷತ್ರಿಯನಾಗಿ ರಣರಂಗದಲ್ಲಿ ಹೋರಾಟ ಮಾಡುವುದನ್ನು ಬಿಟ್ಟು ಒಬ್ಬ ಬ್ರಾಹ್ಮಣನಾಗೆ ನೀನು ಎಲ್ಲೋ ಮೂಗು ಹಿಡ್ಕೊಂಡು ಕೂತ್ಕೊಳ್ಬಹುದು, ತಪಸ್ಸು ಮಾಡ್ತಾ ಕೂರ್ಬಹುದು. ಆದರೆ ಆ ರೀತಿ ತಪಸ್ಸು ಮಾಡುವುದರಿಂದಾಗಿ ನಿನಗೆ ಪಾಪವೇ ಬರುತ್ತದೆ ಹೊರದು ಪುಣ್ಯ ಬರಲಿಕ್ಕಿಲ್ಲ. ಇಲ್ಲಿ ಹೌದು ದೋಷ ಇರಬಹುದು, ದೋಷ ಇದ್ದರೂ ಕೂಡ ನೀನು ಹೋರಾಟ ಮಾಡುವುದರಿಂದಾಗಿ ನಿನಗೆ ಪುಣ್ಯವೇ ಬರ್ತದೆ ಹೊರತು ಪಾಪ ಬರುವುದಿಲ್ಲ. ಯಾಕಂದರೆ ನಿನ್ನ ಡ್ಯೂಟಿ ಇದು. ನಿಮಗೆ ಉದಾಹರಣೆ ಹೇಳೋದಾದರೆ, ಒಬ್ಬ ಭಾರತೀಯ ಸೈನ್ಯದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಸೈನ್ಯದಲ್ಲಿದ್ದಾನೆ, ಹೋರಾಟ ಮಾಡುವಂತಹ ಗಳಿಗೆ ಬಂತು. ಹೋರಾಟ ಮಾಡುವಂತಹ ಗಳಿಗೆ ಬಂದಾಗ ಎದುರಿನಲ್ಲಿ ಶತ್ರುಗಳು ಬಂದು ನಿಂತಿದ್ದಾಗ ಇವನು ಶಸ್ತ್ರವನ್ನು ಹಿಡಿದು ಹೋರಾಟ ಮಾಡುವುದನ್ನು ಬಿಟ್ಟು, ಇಲ್ಲಪ್ಪ ನಾನು ಅವರನ್ನು ಕೊಲ್ಲುದ, ಅವರನ್ನು ಕೊಲ್ಲುವುದರಿಂದ ನನಗೆ ಪಾಪ ಬರುತ್ತದೆ, ಇದೆಲ್ಲ ಏನು ಬೇಡಪ್ಪ, ನಾನು ಎಲ್ಲಾದರೂ ಹೋಗಿ ಧ್ಯಾನ ಮಾಡ್ಕೊಂಡು ಕೂದು ಬಿಡ್ತೇನೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅವನಿಗೆ ಜನ, ಏನು ಹೇಳ್ತಾರೆ? ಅದಕ್ಕಾಗಿ ನೀನು ಇಲ್ಲಿಗೆ ಬರಬೇಕಿತ್ತ, ಮಿಲ್ಟ್ರಿ ಸೇರ್ಕೊಳ್ಬೇಕಿತ್ತ, ನೀನು ಮಿಲ್ಟ್ರಿಯನ್ನು ಸೇರಿದ ಮೇಲೆ ಹೋರಾಟ ಮಾಡುವುದೇ ಮುಖ್ಯವೇ ಹೊರತು ಅವನು ಎದರಲ್ಲಿ ಶತ್ರು ಬಂದಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಅವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ತವ್ಯ ಭ್ರಷ್ಟ ಅಂತೇಳಿ ನಾಳೆ ಅವನನ್ನು ಮಿಲ್ಟ್ರಿಯಿಂದ ತೆಗೆದು ಹಾಕ್ತಾರೆ. ನಿಜವಾಗ್ಲೂ ಅವನೇನು ತಿಳ್ಕೊಳ್ಬಹುದು, ಇಲ್ಲ ನಾನು ಅಹಿಂಸೆ ಪಾಲನೆ ಮಾಡಿದ್ದೇನೆ, ಕೊಲ್ಲಿಲ್ಲ ನಾನು, ಅಹಿಂಸೆ ಪಾಲನೆ ಮಾಡಿದ್ದೇನೆ ಅಂತ ಅವನು ಹೇಳ್ಬೋದು, ಆ ಸೈನಿಕ ಹೇಳ್ಬೋದು. ಆದರೆ ಸರ್ಕಾರ ಕೇಳ್ತದ, ನಿನ್ನನ್ನು ಅಹಿಂಸೆ ಪಾಲನೆ ಮಾಡಲಿಕ್ಕೋಸ್ಕರ ಅಲ್ಲಿ ನೇಮ ಮಾಡಿದ್ದಲ್ಲ, ಮತ್ತೆ ಅವನನ್ನ ಶತ್ರುವನ್ನು ಕೊಲ್ಲುವಂತಾನೆ ನಿನ್ನನ್ನು ನೇಮಕ ಮಾಡಿದ್ದಲ್ಲಿ, ಅದರಿಂದಾಗಿ ಕೊಲ್ಲುವುದೇ ನಿನ್ನ ಕರ್ತವ್ಯ. ಅಯ್ಯೋ ಕೊಲ್ಲುವುದು ತಪ್ಪಲ್ವಾ? ಹೌದು ತಪ್ಪು. ಯಾರಿಗೆ? ಇನ್ನೊಬ್ಬರಿಗೆ. ಯಾರು ಸೈನ್ಯದಲ್ಲಿಲ್ಲ ಅವನು ಕೊಲ್ಲುವುದು ತಪ್ಪು, ಹೊರತು ನೀನು ಸೈನ್ಯದಲ್ಲಿ ಅದಕ್ಕೋಸ್ಕರವೇ ನಿಯೋಜಿತನಾಗಿದ್ದೀಯ ಅಂದಮೇಲೆ ಶತ್ರುವನ್ನು ಕೊಲ್ಲಲೇಬೇಕು, ಇಲ್ಲದೇ ಇದ್ರೆ ನಿನಗೆ ಪಾಪ ಬರ್ತದೆ, ಅಂದರೆ ಇಲ್ಲದಿದ್ರೆ ನಿನಗೆ ದೋಷ ಆಗ್ತದೆ. ಇಲ್ಲಿಯೂ ಕೂಡ ಅಷ್ಟೇ ನೋಡಿ,
ಒಬ್ಬ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ಅಂತಾದ್ಮೇಲೆ ಅವನ ಪಾಲಿನ ಕರ್ತವ್ಯಗಳು ಅಂತ ಇಲ್ಲೇನಿದೆ ಅದನ್ನು ಮಾಡಲೇಬೇಕು ಅವನು. ಯಾಕೋಸ್ಕರ ಅಂದ್ರೆ ಅವನಿಗೋಸ್ಕರ ಅಲ್ಲ, ದೇವರ ಪ್ರೀತಿಗೋಸ್ಕರ, ಸಮಾಜದ ಒಳಿತಿಗೋಸ್ಕರ ಅದನ್ನು ನೀನು ಮಾಡಲೇಬೇಕು. ಅದು ಬಿಟ್ಟು ಇನ್ನೊಂದು ಮಾಡ್ಲಿಕ್ಕೆ ಹೋದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ? ಏನ್ರಿ ಏನಾಯ್ತು? ಯಾರು ಏನು ಮಾಡಿದ್ರೆ ಏನಾಯ್ತು? ಏನು ಅವರು ಬ್ರಾಹ್ಮಣರು ಬ್ರಾಹ್ಮಣರದ್ದೇ ಮಾಡಬೇಕು, ಕ್ಷತ್ರಿಯರು ಕ್ಷತ್ರಿಯದ್ದೇ ಮಾಡಬೇಕು, ವೈಶ್ಯರು ವೈಶ್ಯರೇ ಮಾಡಬೇಕು, ಶೂದ್ರರು ಶೂದ್ರರದ್ದೇ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ ನೀವು? ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ತಾರಪ್ಪ, ಸಾಮಾನ್ಯವಾಗಿ ಈ ರೀತಿ ಹೇಳ್ಬೋದು. ಅದನ್ನು ಕೃಷ್ಣ ಒಪ್ತಾ ಇಲ್ಲ ನೋಡಿ. ಕಾರಣ ಏನು ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದ್ರೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ನೋಡು, ಇನ್ನೊಂದು ಧರ್ಮವನ್ನು ನೀನು ಚೆನ್ನಾಗಿ ಅನುಷ್ಠಾನವನ್ನು ಮಾಡಬಹುದು, ಅನುಷ್ಠಾನವನ್ನು ಮಾಡಿದರೂ ಕೂಡ. ಇವಾಗ ಒಬ್ಬ ಅರ್ಜುನ ಕ್ಷತ್ರಿಯನಾಗಿ ಹೋರಾಟ ಮಾಡುವುದನ್ನು ಬಿಟ್ಟು ಬ್ರಾಹ್ಮಣನಾಗಿ ತಪಸ್ಸಿಗೆ ಕೂತ ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ ನಿನಗದರಿಂದ ಪಾಪ ಯಾಕೆ ಬರ್ತದೆ ಗೊತ್ತುಂಟ? ನಿನಗೆ ದೇವರು ಕೊಟ್ಟಿರುವಂತಹ ವಿಶೇಷವಾದ ಒಂದು ಶಕ್ತಿ ಏನಿದೆ ಅದನ್ನು ನೀನು ವ್ಯರ್ಥ ಮಾಡ್ತಾ ಇದ್ದೆ, ಅದರ ಉಪಯೋಗವನ್ನು ಸಮಾಜ ಕೊಡ್ತಾ ಇಲ್ಲ ನೀನು, ಅದನ್ನು ದೇಶದ ಒಳಿತಿಗಾಗಿ ನೀನು ಉಪಯೋಗ ಮಾಡ್ತಾ ಇಲ್ಲ. ನೋಡಿ, ಇವತ್ತು ನಮ್ಮ ದೇಶ ಮುಂದುವರಿದೇ ಇರಲಿಕ್ಕೆ ಮುಖ್ಯ ಕಾರಣವೇ ಅದು. ಅಂದರೆ ಯಾರಿಗೆ ನಿಜವಾಗಿ ಆ ಕ್ಷೇತ್ರದಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ ನಿಜವಾದ ಟ್ಯಾಲೆಂಟ್ ಅಂತ ಏನು ಹೇಳ್ತೇವೆ, ಆ ಬುದ್ಧಿವಂತಿಕೆ, ಆ ಕೌಶಲ ಯಾರಿಗಿದೆ ಅವರನ್ನು ಅದರಲ್ಲಿ ನೇಮಕ ಮಾಡೋದಿಲ್ಲ, ಅವರದರಲ್ಲಿ ತೊಡಗುತ್ತಾ ಇಲ್ಲ. ಮತ್ತು ಯಾರು ಅಯೋಗ್ಯರೋ, ಯಾರು ನಿಜವಾಗಲೂ ಕೂಡ ಆ ಸ್ಥಾನವನ್ನು ನಿಭಾವಣೆ ಮಾಡುವಂತಹ ಶಕ್ತಿ ಇಲ್ಲವೋ ಅಂತಹ ಅಯೋಗ್ಯರು ಆ ಸ್ಥಾನಕ್ಕೆ ಬಂದು ಕೂತಾಗ ದೇಶ ಹಾಳಾಗ್ತದೆ. ಯಾಕಂದರೆ ಅವರಿಗೆ ಆ ಸ್ಥಾನವನ್ನು ನಿಭಾಯಿಸುವ ಶಕ್ತಿ ಇಲ್ಲ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಚಾಕುಚಕ್ಯತೆ ಇಲ್ಲ ಅವ್ರ ಹತ್ರ, ಮತ್ತೆ ಹೇಗೋ ಬಂದು ಕೂತ್ಬಿಟ್ಟಿದ್ದಾರೆ. ಇದರಿಂದ ನಷ್ಟ ಆಗುವುದು ಯಾರಿಗೆ? ನೋಡಿ, ನಿಜವಾಗ್ಲೂ ಕೂರಬೇಕಾದವನು ಎಲ್ಲೋ ಮೂಲೆಗೆ ಬಿದ್ದಿದ್ದಾನೆ. ನಿಜವಾಗ್ಲೂ ಕೂಡ ನೋಡಿ, ಇಡೀ ದೇಶವನ್ನು ಆಳಬೇಕಾದಂತಹ ವ್ಯಕ್ತಿ ಮೂಲೆಗೆ ಹೋಗಿ ಬಿದ್ದಿದ್ದಾನೆ ಅಂತ ಹೇಳಿದ್ರೆ, ಅದರಿಂದ ಆಗ್ತಾ ಇರುವುದು ಏನಂದ್ರೆ, ಅವನಲ್ಲಿರುವಂತಹ ಅದ್ಭುತವಾದ ಶಕ್ತಿಯ ಉಪಯೋಗ ದೇಶಕ್ಕೆ ಸಿಗ್ತಾ ಇಲ್ಲ. ಅದಕ್ಕಾಗಿ ದೇಶ ಹಿಂದೆ ಉಳಿಬಿಡ್ತಾ ಇದೆ. ಯಾರೋ ಅಯೋಗ್ಯನಿದ್ದಾನೋ, ಇನ್ನು ಅಲ್ಲಿ ಏನೂ ತಾಕತ್ತಿಲ್ಲ ಇವನಲ್ಲಿ, ಅವನು ಬಂದು ಕೂತಿದ್ದಾನೆ. ಇವನು ಏನಾಗುತ್ತೆ, ನಿಜವಾಗ್ಲೂ ಕೂಡ ಇವನೆಲ್ಲೋ ಕೆಳಗಿರ್ಬೇಕಾದವನು. ಇವನೇನ ಕಸ, ಯಾಕಂದ್ರೆ ಇವನ ಕಸಗುಡಿಸ್ಲಿಕ್ಕೆ ಮಾತ್ರ ಇವನಲ್ಲಿ ತಾಕತ್ತಿರುವುದು, ದೇಶ ಆಳುವ ತಾಕತ್ತಿಲ್ಲ ಅವನಲ್ಲಿ. ಆದರೆ ಕಸಗುಡಿಸ್ಲಿಕ್ಕೆ ಇರಬೇಕಾದ ಇವನು ಇಲ್ಲಿ ಕೂತ ಅಂತ ಹೇಳಿದ್ರಿಂದಾಗಿ ದೇಶಕ್ಕೆ ಲಾಸು. ಅದೇ ರೀತಿ ನಿಜವಾಗಿ ದೇಶವನ್ನು ಆಳಬೇಕಾದವನು ಎಲ್ಲೋ ಮೂಲೆ ಗುಂಪಾಗಿದ್ದಾನೆ ಅಂದರೆ ಅದರಿಂದಲೂ ದೇಶಕ್ಕೆ ಲಾಸು. ಅದಕ್ಕಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡಲೇಬೇಕು ನೀನು, ಯಾಕಂದರೆ ಅದರ ಉಪಯೋಗ ಸಮಾಜಕ್ಕೆ ಸಿಗಬೇಕು, ಅದರ ಉಪಯೋಗ ದೇಶಕ್ಕೆ ಸಿಗಬೇಕು, ಅದೇ ದೇವರಿಗೆ ಇಷ್ಟ ಆಗುವಂಥದ್ದು. ದೇವರು ನಿನ್ನನ್ನು ಹುಟ್ಟಿಸಬೇಕಾದ್ರೆ ಆ ಶಕ್ತಿ ಕೊಟ್ಟು ಹುಟ್ಟಿರಿಸ್ತಾನೆ ನೋಡಿ. ಅದಕ್ಕೆ ಎಲ್ರಿಗೂ ಎಲ್ಲ ತಾಕತ್ತಿರೋಲ್ಲ. ಇವಾಗ ಒಬ್ಬ ಬ್ರಾಹ್ಮಣ ಇರಬಹುದು, ನಿಜವಾದ ಒಬ್ಬ ಬ್ರಾಹ್ಮಣನಿಗೆ ಮಂತ್ರೋಚ್ಚಾರಣೆಯನ್ನು ಮಾಡಲಿಕ್ಕಾಗಲಿ, ಒಂದು ಪೂಜೆ ಮಾಡಲಿಕ್ಕಾಗಲಿ, ಒಂದು ಹೋಮ ಮಾಡಲಿಕ್ಕಾಗಲಿ, ಒಂದು ಉಪನ್ಯಾಸ ಮಾಡಲಿಕ್ಕಾಗಲಿ, ಒಂದು ಪಾಠ, ಏನೊಂದು ದೇವರು ತಾಕತ್ತು ಕೊಟ್ಟಿರ್ತಾನೆ ಅದು ಇನ್ನೊಬ್ಬರಿಗೆ ಕೊಟ್ಟಿರೋಲ್ಲ. ಇವನು ಅದನ್ನು ಬಿಟ್ಟು ಇನ್ನೇನೋ ಮಾಡ್ಕೊಂಡು ಕೂತ ಅಂತ ಹೇಳಿದ್ರೆ, ಇವನಲ್ಲಿರುವಂತಹ ತಾಕತ್ತು ವ್ಯರ್ಥ ಆಯ್ತಲ್ವಾ? ದೇವರು ಇವನಿಗೆ ಏನು ಕೊಟ್ಟಿದ್ದಾನೆ ಅದನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾನಲ್ವ. ನೋಡಿ, ಇದು ದೇವರಿಗೆ ಒಂದು ರೀತಿ ಅವಮಾನ ಮಾಡಿದಾಗಿದೆ. ಯಾವ ರೀತಿ ತಂದೆ ಮಗನಿಗೆ 100 ರೂಪಾಯಿ ಕೊಟ್ಟು ಕಳಿಸಿದ್ದಾನೆ, ಹೋಗು ನೀನು ಇದಕ್ಕೆ ಮಾರುಕಟ್ಟೆಗೆ ಹೋಗಿ, ಸಂತೆಗೆ ಹೋಗಿ ಸಾಮಾನು ತಗೊಂಬ, ಇಂತಿಂತ ಸಾಮಾನು ತಗೊಂಬ ಅಂತ. ಅವನು ಆ 100 ರೂಪಾಯಿಯನ್ನ ವ್ಯರ್ಥವಾಗಿ ಖರ್ಚು ಮಾಡಿದ ಅಂತ ಹೇಳಿದ್ರೆ, ಏನೇನೋ ಖರ್ಚು ಮಾಡಿದ ಅಂತ ಹೇಳಿದ್ರೆ ವ್ಯರ್ಥ ಆಗೋ, ಅಥವಾ ಆ 100 ರೂಪಾಯಿ ಇವನು ತೆಗಿಲೇ ಇಲ್ಲ, ಅಥವಾ ಯಾವ್ಯಾವುದಕ್ಕೆ ಖರ್ಚು ಮಾಡಿದ ಅಂತ ಹೇಳಿದ್ರೆ ಏನು ಹೇಳ್ತಾನಪ್ಪ? ಅದಕ್ಕೆ ನಾನು ನಿನಗೆ ಕೊಟ್ಟದ್ದು ನೋಡಿ. ಹಾಗೆ ದೇವರು ನಮ್ಮನ್ನು ಹುಟ್ಟಿಸಬೇಕಾದ್ರೇ ಇದನ್ನೇ ನಾವು ಜಾತಿ ಅಂತ ಕರೆಯೋದು. ಈ ಜಾತಿಯ ವ್ಯವಸ್ಥೆ ಅನ್ನುವಂಥ ಅದು ಸುಮ್ಮನೆ ಬಂದಿರುವುದಲ್ಲ, ಮತ್ತೇನೆಂದರೆ ಅದರ ಹಿಂದೆ ವಿಶೇಷವಾದ ಒಂದು ಗುಣಗಳಿದೆ. ನೋಡಿ, ಒಬ್ಬ ಬ್ರಾಹ್ಮಣನಲ್ಲಿ ಕೆಲವೊಂದು ಸ್ಪೆಷಾಲಿಟಿ ಇದೆ, ಕ್ಷತ್ರಿಯನಲ್ಲಿ ಕೆಲವೊಂದು ಸ್ಪೆಷಾಲಿಟಿ ಇದೆ, ವೈಶ್ಯರಲ್ಲಿ ಕೆಲವೊಂದು ಸ್ಪೆಷಾಲಿಟಿ ಇದೆ, ಶೂದ್ರರಲ್ಲಿ ಅವರದ್ದೇ ಆದ ವೈಶಿಷ್ಟ್ಯ ಸ್ಪೆಷಾಲಿಟಿ ಇದೆ. ನೋಡಿ, ಪ್ರತಿಯೊಂದು ವರ್ಣದಲ್ಲಿ ಕೂಡ ಅವರದ್ದೇ ಆದ ಒಂದು ಸ್ಪೆಷಾಲಿಟಿ, ಒಂದು ವೈಶಿಷ್ಟ್ಯತೆ ಇದೆ. ಈ ವೈಶಿಷ್ಟ್ಯತೆಯ ಲಾಭ ದೇಶಕ್ಕೆ ಸಿಗಬೇಕು, ಸಮಾಜಕ್ಕೆ ಸಿಗಬೇಕು, ಇದಿಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅದರಿಂದಾಗಿ ನಮಗೆ ಏನು ದೇವರು ಕೊಟ್ಟಿದ್ದಾನೆ ಇಲ್ಲಿ ತಾಕತ್ತು, ಅದನ್ನು ನಾವು ಉಪಯೋಗಿಸಬೇಕು, ಅದರ ಒಂದು ಲಾಭ ಸಮಾಜಕ್ಕೆ ಸಿಗಬೇಕು. ಅದನ್ನೇ ಇಲ್ಲಿ ಶ್ರೇಯಾನ ಸ್ವಧರ್ಮೋ ವಿಗುಣ ಪರಧರ್ಮೋ ಭಯಾವಹ,
ಇನ್ನೊಂದು ಧರ್ಮವನ್ನು ನಾವು ಆಶ್ರಯ ಅಂದರೆ ನಮ್ಮದಲ್ಲದ ಕರ್ತವ್ಯವನ್ನು ನಾವು ಪಾಲನೆ. ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಅಂತ ಅದಲ್ಲ. ಮತ್ತೆ ಧರ್ಮ ಅಂದರೆ ನಾನು ಯಾವ ಒಂದು ವರ್ಣ ಜಾತಿಯಲ್ಲಿ ಬಂದಿದ್ದೇನೆ, ಯಾವ ಆಶ್ರಮ, ಕ್ಷತ್ರಿಯನೋ ಬ್ರಾಹ್ಮಣ ನಾನು ಬ್ರಹ್ಮಚಾರಿಯೋ ಗೃಹಸ್ಥನೋ ಏನು, ನನ್ನ ಪಾಲಿನ ಒಂದು ಆಶ್ರಮ, ನನ್ನ ಪಾಲಿನ ಒಂದು ಜಾತಿ, ಆ ಧರ್ಮವನ್ನು ನಾನು ಪಾಲನೆ ಮಾಡಲೇಬೇಕು. ನಿಜವಾಗಿ ತಿಳ್ಕೊಂಡು ಶಾಸ್ತ್ರೀಯವಾಗಿ ಏನು ಹೇಳಿದೆ ಅದನ್ನು ಪಾಲನೆ ಮಾಡಲೇಬೇಕು. ಅದರಲ್ಲಿ ದೋಷ ಇರ್ಬೋದು, ದೋಷ ಇದ್ದರೂ ಕೂಡ ಅದು ಸರಿಯೇ, ನಾನು ಮಾಡಲೇಬೇಕಾದದ್ದು, ಯಾಕಂದರೆ ನನ್ನ ಪಾಲಿನ ಕರ್ತವ್ಯ. ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದನ್ನು ನಾವು ಆಚರಣೆ ಮಾಡಲಿಕ್ಕೆ ಹೋಗಬಾರದು. ಆ ರೀತಿ ಮಾಡುವುದರಿಂದಾಗಿ ಭಯಾವಹ, ಭಯವನ್ನೇ ಉಂಟು ಮಾಡುತ್ತದೆ ಅಂತ ಕೃಷ್ಣ ಹೇಳ್ತಾನೆ. ಕಾರಣ ಏನಂದರೆ ನೋಡಿ, ಪ್ರತಿಯೊಂದರ ಹಿಂದೆಯೂ ಕೂಡ ಒಂದು ದೈಹಿಕವಾದ ಮಾನಸಿಕವಾದ ಸಮತೋಲನ ಏರ್ಪಡಲ್ಪಟ್ಟಿದೆ. ಎಷ್ಟೋ ಜನರಿಗೆ ಪ್ರಶ್ನೆ ಬರಬಹುದು, ಏನಂದರೆ ಅಲ್ಲ ಯಾಕ್ರಿ ಹೆಣ್ಮಕ್ಳು ಯಾಕೆ ವೇದವನ್ನು ಹೇಳಬಾರದು, ಶೂದ್ರರು ಯಾಕೆ ವೇದವನ್ನು ಹೇಳಬಾರದು, ಬ್ರಾಹ್ಮಣರು ಮಾತ್ರ ಯಾಕೆ ವೇದ ಹೇಳಬೇಕು ಅಂತ ಹೇಳ್ತೀರಿ? ಇದೆಲ್ಲ ಪಕ್ಷಪಾತ ಮಾಡಿದ್ದು, ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಶೋಷಣೆ ಮಾಡಿದ್ದು, ಶೂದ್ರರಿಗೆ ಶೋಷಣೆಯನ್ನು ಮಾಡಿದ್ದು, ಈ ರೀತಿಯೆಲ್ಲ ಮಾತಾಡೋದುಂಟು. ಇದು ಅರ್ಥವಿಲ್ಲದ ಮಾತು ನೋಡಿ. ಈ ಮಾತು ನೋಡಿದಾಗ ಬಹಳ ಸ್ಪಷ್ಟ ಗೊತ್ತಾಗ್ತದೆ ನಮಗೆ ಯಾಕೆ ಕೃಷ್ಣ ಅಷ್ಟು ಒತ್ತು ಕೊಡ್ತಾನೆ ಅಂತ ಹೇಳಿದ್ರೆ ನೋಡಿ, ವಾಸ್ತವಿಕವಾಗಿ ಬ್ರಾಹ್ಮಣರಿಗೆ ಯಾಕೆ ವೇದಾಧ್ಯಯನವನ್ನು ಹೇಳಿದರು, ಶೂದ್ರರಿಗೆ ಯಾಕೆ ವೇದಾಧ್ಯಯನವನ್ನು ಹೇಳಲಿಲ್ಲ ಅಂತ ಹೇಳಿದ್ರೆ, ವೇದಾಧ್ಯಯನ ಅಂತ ಹೇಳಿದ್ರೆ ಏನೋ ಶ್ಲೋಕ ಓದುವುದಲ್ಲ, ಮತ್ತೆ ಅದರ ಅರ್ಥವನ್ನು ತಿಳ್ಕೊಳ್ಳೋದು. ವೇದದ ಅರ್ಥವನ್ನು ತಿಳ್ಕೊಳ್ಳೋದು ಸಾಮಾನ್ಯವಾದ ಕೆಲಸ ಅಲ್ಲ, ಅದಕ್ಕೆ ಬಹಳಷ್ಟು ಅಧ್ಯಯನ ಮಾಡಬೇಕು. ಅವನು ವ್ಯಾಕರಣ, ನಿರುಕ್ತ, ಛಂದಸ್ಸು ಮುಂತಾದವುಗಳನ್ನೆಲ್ಲ ಬಹಳಷ್ಟು ಓದಬೇಕಾಗ್ತದೆ, ಬುದ್ಧಿವಂತಿಕೆ ಬೇಕಾಗ್ತದೆ, ಅದಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡಬೇಕಾಗ್ತದೆ, ಇಲ್ದಿದ್ರೆ ಆಗೋಲ್ಲ ಅವನಿಗೆ. ಅಷ್ಟು ಕಷ್ಟ ಇದೆ ವೇದವನ್ನು ಅರ್ಥ ಮಾಡಿಕೊಳ್ಳೋದು ನೋಡಿ. ಅದಕ್ಕಾಗಿ ಬ್ರಾಹ್ಮಣನಿಗೆ ಹೇಳಿದರು, ನೀನು ಇದೇ ಕೆಲಸದ ಕೂತ್ಕೋ ನೀನು. ಆದರೆ ನೋಡಿ ಪಾಪ, ಶೂದ್ರರು ಸ್ತ್ರೀಯರು ಇವರಿಗೇನಂದರೆ ಬೇರೆ ಕೆಲಸದಲ್ಲಿ ತೊಡಗಿರುವವರು, ಅಂದರೆ ಆ ವರ್ಗ ಇವರು, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು ಇವರು. ಶೂದ್ರ ಶಬ್ದದ ಅರ್ಥವೇ ಅದು, ಶುಚಾದ್ರವತೆ. ಇನ್ನೊಬ್ಬರಿಗೆ ಕಷ್ಟ ಬಂತಂದ್ರೆ ಅಯ್ಯೋ ಪಾಪ ಅಂತ ಓಡಿ ಹೋಗ್ತಾರಂತೆ ಸಹಾಯ ಮಾಡಲಿಕ್ಕೆ. ಇನ್ನು ಸ್ತ್ರೀಯರು ಕೂಡ ಅಷ್ಟೇ. ಅದಕ್ಕೋಸ್ಕರ ಏನು ಹೇಳಿದರು ಅಂದರೆ, ಋಷಿಮುನಿಗಳೆಲ್ಲ ಹಿಂದೆ ನೋಡಿ, ನೀವು ದೇವರ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇಷ್ಟು ಕಷ್ಟಪಡಬೇಡಿ, ಯಾಕಂದರೆ ನಿಮಗೆ ಅಷ್ಟು ಪುರುಸೊತ್ತಿಲ್ಲ, ವೇದವನ್ನು ಅರ್ಥ ಮಾಡಿಕೊಳ್ಳುವಷ್ಟು ನಿಮಗೆ ಪುರುಸೊತ್ತಿಲ್ಲ. ಅದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಅವರಿಗೆ ಸುಲಭವಾದ ಮಾರ್ಗವನ್ನು ಹೇಳಿದರು. ಅದೇ ಬ್ರಾಹ್ಮಣರು ವೇದಾಧ್ಯಯನವನ್ನು ಮಾಡಿ ಏನು ದೇವರ ಬಗ್ಗೆ ತಿಳ್ಕೊಳ್ತಾರೆ, ಅದನ್ನೇ ಸುಲಭವಾಗಿ ಸ್ತ್ರೀಯರಿಗೆ ಶೂದ್ರರಿಗೆ ಈ ರೀತಿ ಯಾರಿಗೆ ಅದನ್ನು ಅರ್ಥ ಮಾಡಿಕೊಳ್ಳು ಅವರಿಗೆ ಸರಳವಾಗಿ, ಅದೇ ನೋಡಿ ಮಹಾಭಾರತ, ಇವಾಗ ಈ ಭಗವದ್ಗೀತೆ, ಇವುಗಳೆಲ್ಲ ಸರಳವಾಗಿ ಹೇಳಿದ್ದು ವೇದದ ಅರ್ಥವನ್ನು. ಯಾಕಂದರೆ ನೀವು ತಿಳ್ಕೊಳ್ಳಿ, ಇದನ್ನು ದೇವರ ಬಗ್ಗೆ ನೀವು ತಿಳ್ಕೊಳ್ಳಿ, ನಿಮಗೆ ಸರಳವಾದ ಮಾರ್ಗ. ಅದು ಬಿಟ್ಟು ನಾನು ಈ ಸರಳವಾದ ಮಾರ್ಗ ಬಿಟ್ಟು ಕಠಿಣ ಮಾರ್ಗಕ್ಕೆ ಹೋಗ್ತೇನೆ ಅಂದರೆ ಏನು ಹೇಳೋಣ ನೋಡಿ. ನಿಮಗೆ ಕಬ್ಬನ್ನು ಹಿಂಡ್ಲಿಕ್ಕೆ ಬರೋಲ್ಲ, ಕಬ್ಬನ್ನು ಜಗಿಲಿಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಕಬ್ಬಿನ ರಸವನ್ನು ತೆಗೆದು ನಾನು ರೆಡಿ ಮಾಡಿ ಕೊಡ್ತೇನೆ ಅಂತ ಹೇಳಬೇಕಾದ್ರೆ, ಇಲ್ಲ ನಾನು ಕಬ್ಬನ್ನೇ ತಿಂತೇನೆ ಅಂದರೆ ಏನು ಹೇಳೋದು. ತಾಕತ್ತಿಲ್ಲದೇ ಇರುವವರಿಗೆ ಹಲ್ಲಿಲ್ಲ, ಹಲ್ಲಿಲ್ಲದವನಿಗೆ ಕಬ್ಬಿನ ರಸವನ್ನು ಕೊಟ್ಟರೆ ಖುಷಿಯಲ್ಲಿ ಕುಡಿಯಲ್ವಾ? ಆ ಹಲ್ಲಿಲ್ಲದೆ ಇರುವವನು ನಾನು ಕಬ್ಬನ್ನೇ ಹಿಡಿತೇನೆ ಅಂತ ಹೋದರೆ ಸಾಧ್ಯ ಆಗಲ್ವಲ್ಲ ನೋಡಿ. ಇದೆಲ್ಲ ಏನಂದರೆ, ಅವರವರಿಗೆ ಸರಿಯಾಗಿ ಎಲ್ಲರೂ ದೇವರ ಬಗ್ಗೆ ತಿಳ್ಕೊಳ್ಬೇಕು, ಎಲ್ಲರೂ ದೇವರ ಬಗ್ಗೆ ಅನುಷ್ಠಾನ ಮಾಡಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ವಿಭಾಗವನ್ನು ಮಾಡಿಟ್ಟ, ದೇವರೇ ಮಾಡಿದ್ದು ಅದನ್ನು. ಅದರಿಂದ ಹೇಳ್ತಾನೆ, ನಮ್ಮ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು, ಅಲ್ಲೇ ನಮ್ಗೆ ಒಳ್ಳೇದಾಗುತ್ತೆ, ಅದು ಬಿಟ್ಟು ಬೇರೆ ಎಂದಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ, ನನ್ನ ಧರ್ಮದಲ್ಲೇ ನಾನಿದ್ದು ಸತ್ತೇ ಅಂತಾದರೂ ಕೂಡ. ಇವಾಗ ಅರ್ಜುನನಿಗೆ ಹೇಳ್ತಾ ಇರೋದು, ಯುದ್ಧವನ್ನು ಮಾಡುತ್ತಾ ಯುದ್ಧದಲ್ಲಿ ಸತ್ತೇ ಅಂತಾದರೂ ಕೂಡ ನಿನಗೆ ವೀರ ಸ್ವರ್ಗ ಸಿಗ್ತದೆ. ಅದು ಬಿಟ್ಟು ನೀನು ಬ್ರಾಹ್ಮಣನಾಗಿ, ನಾನು ಬ್ರಾಹ್ಮಣನಾಗಿ ತಪಸ್ಸು ಮಾಡ್ತೇನೆ ಅಂದರೆ ಖಂಡಿತ ಭಯ ನಿನಗೆ ತಪ್ಪಿದ್ದಲ್ಲ, ದೇಶಕ್ಕೂ ತಪ್ಪಿದ್ದಲ್ಲ ನೋಡಿ. ಇದನ್ನು ಕೃಷ್ಣ ಹೇಳ್ತಾನೆ, ಒಬ್ಬರದ್ದು ಕೆಲಸವನ್ನು ಇನ್ನೊಬ್ರು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದರೆ ಅದರಿಂದ ದೇಶಕ್ಕೆ ಕಂಟಕ ಬರುತ್ತದೆ. ಅದಕ್ಕೆ ಆ ರೀತಿ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡ ಅಂತ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಇದು ನಾವು ಕೂಡ ತಿಳ್ಕೊಳ್ಬೇಕಾದದ್ದು. ನಾವು ಏನು ಮಾಡ್ತೇವೆ ಅಂದರೆ, ಇವಾಗ ಸ್ತ್ರೀಯರು ನಾವು ಗಾಯತ್ರಿ ಜಪ ಮಾಡಿದರೆ ನಮಗೆ ದೇವರು ಬೇಗ ಒಲಿದು ಬಿಡ್ತಾನೆ ಅಂತ ತಿಳ್ಕೊಂಡಿರ್ಬೋದು. ಆದರೆ ನೋಡಿ ಕೃಷ್ಣ ಎಲ್ಲ ಹೇಳ್ತಾನೆ, ಪರಧರ್ಮೋ ಭಯಾವಹ, ಮಾಡಬೇಡಿ. ಯಾಕಂತ ಹೇಳಿದ್ರೆ, ಹೌದು ಹಿಂದೆ ಸ್ತ್ರೀಯರು ಗಾಯತ್ರಿ ಜಪ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ, ಅದನ್ನು ವೇದ ಹೇಳಿ ಶಾಸ್ತ್ರ ಹೇಳ್ತದೆ. ಆದರೆ ಯಾವ ರೀತಿ ಇರ್ತಾ ಇದ್ರು ಅವರು ಅಂತ ಹೇಳಿದ್ರೆ, ಅವ್ರಿಗೆ ಉಪನಯನ ಆಗ್ತಾ ಇತ್ತು.
ನೋಡಿ, ಸಣ್ಣಲ್ಲಿ ಪುರುಷರ ಹಾಗೆ ಅವ್ರಿಗೆ ಉಪನಯನ ಸಂಸ್ಕಾರ ಆಗ್ತಾ ಇತ್ತು ಸ್ತ್ರೀಯರಿಗೆ. ಆಮೇಲೆ ಅವರು ವಿವಾಹವಾಗ್ತಾ ಇರಲಿಲ್ಲ. ಮತ್ತಿನ್ನೊಂದೇನು ಸ್ವಾರಸ್ಯ ಅಂದರೆ, ಅವರು ಸ್ತ್ರೀಯರ ಹಾಗೆ ರಜಸ್ವಲೆಯರಾಗ್ತಾ ಇರಲಿಲ್ಲ. ಮತ್ತೇನು ಅಂದರೆ, ತಮ್ಮ ಯೋಗ ಶಕ್ತಿಯಿಂದ ಅದನ್ನು ಮೆಟ್ಟಿ ನಿಲ್ತಾ ಇದ್ರು. ನೋಡಿ, ಇವತ್ತಿಗೂ ಕೂಡ ದೇವತಾಸ್ತ್ರೀಯರೇನಿದ್ದಾರೆ, ದೇವತಾಸ್ತ್ರೀಯರು ವೇದವನ್ನು ಓದ್ತಾರೆ, ವೇದಾಧ್ಯಯನವನ್ನು ಮಾಡ್ತಾರೆ. ಕಾರಣ ಏನು ಅಂದರೆ, ಅವರು ಈ ಸಾಮಾನ್ಯ ಸ್ತ್ರೀಯರಾಗಿ ರಜಸ್ವಲ ಅಂದರೆ ಮುಟ್ಟಾಗುವುದು ಅಂತ ಹೇಳ್ತೇವೆ, ಆಗೋಲ್ಲ. ಅವರು ರಜಸ್ವಲೆಯರಾಗೋಲ್ಲ, ಯಾಕಂದರೆ ಆಗದ ಹಾಗೆ ಮಾಡಿಕೊಳ್ಳಿಕ್ಕೆ ಅವರು ಯೋಗ ಶಕ್ತಿಯಿಂದ ಸಾಧ್ಯ ಉಂಟು. ಆದರೆ ಕಲಿಯುಗದಲ್ಲಿ ಅಂಥ ತಾಕತ್ತು ಇಲ್ಲದೇ ಇರುವುದರಿಂದಾಗಿ ಸ್ತ್ರೀ ವರ್ಗ ಅಂತ ಮಾಡಿದ್ರು. ಅವರಿಗೇನಂದರೆ, ನೀವು ದೇವರ ಬಗ್ಗೆ ಸಹಜ ಸಾಮಾನ್ಯವಾಗಿ ತಿಳ್ಕೊಳ್ಳಿ ಅಂತ ಹೇಳಿ, ಅಂದರೆ ದೇವರ ಬಗ್ಗೆ ನೀವು ಸರಳ ಭಾಷೆಯಲ್ಲಿ ತಿಳ್ಕೊಳ್ಳಿ ಅಂತ ಅವರಿಗೆ ತಿಳಿಸ್ಕೊಟ್ರು. ಅದರಿಂದಾಗಿ ನಮ್ಮ ಪಾಲಿನ ಕರ್ತವ್ಯ ಏನಿದೆ ಅದನ್ನೇ ಮಾಡುವುದರಿಂದ ನಮಗೆ ಶ್ರೇಯಸ್ಸಾಗುತ್ತದೆ ಅನ್ನುವುದನ್ನು ಕೃಷ್ಣ ಬಹಳ ಸ್ಪಷ್ಟವಾಗಿ ತಿಳಿಸ್ತ. ನೋಡು ಅರ್ಜುನ, ಅದಕ್ಕಾಗಿ ನೀನು ಯುದ್ಧ ಮಾಡಬೇಕು ಅಂತ ತಾನು ಉತ್ತರವನ್ನು ಕೊಟ್ಟ. ಅಂದರೆ ಇಲ್ಲಿಗೆ ಅರ್ಜುನನ ಒಂದು ಪ್ರಶ್ನೆ ಏನಿತ್ತು, ನಾನು ಯುದ್ಧ ಮಾಡಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ, ಕೆಟ್ಟದಾಗತ್ತೋ ಒಳ್ಳೆದಾಗತ್ತೋ ಗೊತ್ತಾಗ್ತಾ ಇಲ್ಲ, ಇದು ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ, ನೀನು ಯುದ್ಧ ಮಾಡಲೇಬೇಕು ಅಂತ. ಈಗ ಮುಂದೆ ಬೇರೆ ಪ್ರಶ್ನೆ ಅರ್ಜುನನದ್ದು, ಆದರೆ ಬಹಳ ಸುಂದರವಾದ ಪ್ರಶ್ನೆ. ಅರ್ಜುನೋವಾಚ, ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾಜೀವ ನಿಯೋಜಿತ. ತುಂಬಾ ಒಳ್ಳೆಯ ಪ್ರಶ್ನೆ. ಅರ್ಜುನ ಕೃಷ್ಣನ ಹತ್ರ ಇಷ್ಟೆಲ್ಲ ಕೇಳಿದ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು ಕೃಷ್ಣ, ನೀನು ಹೇಳಿದೀಯ, ನಾವು ನಿನ್ನ ಅನುಗ್ರಹ ಪಡಿಬೇಕು ಅಂದರೆ ದೇವರ ಅನುಗ್ರಹ ಪಡಿಬೇಕು, ದೇವ್ರ ಲೋಕಕ್ಕೆ ಹೋಗಬೇಕು, ಸಾಧನೆ ಮಾಡಬೇಕು ನಾವು ಅಂತ ಹೇಳಿದ್ರೆ, ನಮಗೆ ಅಡ್ಡಿ ಮಾಡುವುದು ಯಾವುದು ಅಂತ ಹೇಳಿದ್ರೆ ಈ ರಾಗ ದ್ವೇಷ ಅಂತ ಹೇಳಿದ್ರೆ ಅದು ನಮಗೆ ಅಡ್ಡಿ ಬರ್ತದೆ, ಬೇಕು ಬೇಡಗಳು ಅಂತ. ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೌದು ಕೃಷ್ಣ, ನಮಗೆ ಸಿಟ್ಟು ಮಾಡಬೇಕು ಅಂತ ಇಷ್ಟ ಇಲ್ಲ, ಯಾರನ್ನು ದ್ವೇಷ ಮಾಡಬೇಕು ಅಂತ ಇಷ್ಟ ಇಲ್ಲ, ಅಥವಾ ಅದನ್ನು ಬಿಡಬೇಕು, ಇದೆ ಕೆಟ್ಟದೆಲ್ಲ ಬಯಸಬೇಕು ಅಂತ ಇಷ್ಟ ಇಲ್ಲ. ಹಾಗಿದ್ದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅನಿಚ್ಛನ್ನಪಿ ವರ್ಷ್ಣೆಯ, ನನಗೆ ಇಚ್ಛೆ ಅಲ್ಲ, ಇಷ್ಟ ಇಲ್ಲದೇ ಇದ್ದರೂ ಕೂಡ ಕೆಲವೊಮ್ಮೆ ಕೆಟ್ಟ ಆಲೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ, ಕೆಟ್ಟ ಬಯಕೆ ಬರಲಿಕ್ಕೆ ಶುರುವಾಗುತ್ತೆ. ಇದು ಗೊತ್ತು ಕೆಟ್ಟದ್ದು ಅಂತ ಗೊತ್ತು ನನಗೆ, ಇದು ಕೆಟ್ಟದ್ದು, ಇದನ್ನು ಮಾಡಬಾರದು, ಕೆಟ್ಟದ್ದು ಇದನ್ನು ನೋಡಬಾರದು, ಕೆಟ್ಟದ್ದು ಇದನ್ನು ತಿನ್ನಬಾರದು, ಕೆಟ್ಟದ್ದು ಆಡಬಾರ್ದು, ಗೊತ್ತುಡ್ರು ನನಗೆ, ಗೊತ್ತಿದ್ರೂ ಕೂಡ ನಾನು ಮಾಡ್ತೇನೆ ಆ ಪಾಪ ಕೆಲಸವನ್ನು ಮಾಡ್ತೇನೆ ನಾನು, ಗೊತ್ತಿದೆ ನನಗೆ. ನಾನೇ 10 ಜನರಿಗೆ ಹೇಳಿರ್ತೇನೆ, ಏ ಮಾಡಬೇಡಿ, ಅದು ಮಾಡಬೇಡಿ, ಕೆಟ್ಟ ಕೆಲಸ, ಅದು ಕೆಟ್ಟ ಕೆಲಸ, ಅದನ್ನು ಮಾಡಬಾರ್ದು, ಅಯ್ಯೋ ಹಾಗಾಗ್ಬಿಡುತ್ತೆ, ಈಗ ಹೇಳಿರ್ತೇನೆ, ಆದರೆ ನಾನೇ ಆ ಕೆಟ್ಟ ಕೆಲಸವನ್ನು ಮಾಡ್ತೇನಲ್ವ. ನೋಡಿ, ಬಹಳ ಸುಂದರವಾದ ಒಂದು ಪ್ರಶ್ನೆ ಅವನದ್ರು ಬರ್ತಾ ಇರುವಂತಹದ್ದು. ಇದು ನಮ್ಮ ಜೀವನದಲ್ಲಿ ನಮಗೆ ಬರುವಂತಹದ್ದು, ನಮಗೆ ಎಷ್ಟೋ ಸಲ ಈ ರೀತಿ ಆಗುತ್ತೆ, ಕೇಳಿರ್ತೇವೆ, ಗೊತ್ತಿರ್ತದೆ, ಗೊತ್ತಿದ್ದೂ ಕೂಡ ನಾವು ಅದೇ ಕೆಟ್ಟ ಕೆಲಸವನ್ನು ಮಾಡ್ತೇವೆ. ಅಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ? ನಿಜವಾಗ್ಲೂ ಕೆಟ್ಟದ್ದು ಅಂತ ಗೊತ್ತಾದ್ಮೇಲೆ ಬಿಡಬೇಕು ಬೇಡವೋ? ಯಾಕೆ ನಮ್ಮ ಕೈಯಲ್ಲಿ ಬಿಡ್ಲಿಕ್ಕೆ ಆಗೋಲ್ಲ, ಅದು ಪ್ರಶ್ನೆ. ಇದು ಕೆಟ್ಟದ್ದು ಅಂತ ಗೊತ್ತಾದರೂ, ಇದರಿಂದ ಹಾಳಾಗಿ ಹೋಗ್ತೇವೆ ಅಂತ ಗೊತ್ತಾದರೂ ಕೂಡ ಯಾಕೆ ನಮಗದನ್ನು ಬಿಡ್ಲಿಕ್ಕೆ ಆಗೋಲ್ಲ? ಮತ್ತು ಮತ್ತು ಯಾಕೆ ಆ ಕೆಟ್ಟದ್ರ ಕಡೆಗೆ ಹೋಗ್ತೇವೆ ಅಂತ ಹೇಳಿದ್ರೆ, ಬಲಾದಿವ ನಿಯೋಜಿತ, ಯಾರೋ ನಮ್ಮನ್ನ ಬಲಾತ್ಕಾರದಿಂದ ಆ ಕಡೆ ಎಳ್ಕೊಂಡು ಹೋಗ್ತಾರೆ ಒಳಗಿನಿಂದ. ನಿಮ್ಗೆ ಎಲ್ಲಿ ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿದ್ರೆ, ಆ ಕೆಟ್ಟ ಕೆಲಸ ಮಾಡಬೇಕಾದ್ರೂ ಇಷ್ಟ ಇರೋಲ್ಲ ನೋಡಿ, ಅದಿನ್ನೂ ಸ್ವಾರಸ್ಯ. ಮಾಡಬೇಕಾದ್ರೂ ಇಷ್ಟ ಇರೋಲ್ಲ ಅವನಿಗೆ, ಮನಸ್ಸು ಹೇಳ್ತಾ ಇರ್ತದೆ, ಅಯ್ಯೋ ಬೇಡ ಬೇಡ ಬೇಡ, ಇದನ್ನು ನಾನು ಮಾಡಬಾರದು, ಇದನ್ನು ನಾನು ಮಾಡು, ಹಾಗಿದ್ರೂ ಮಾಡ್ತಾನೆ ನೋಡಿ. ಇದು ಇನ್ನೂ ಸ್ವಾರಸ್ಯ. ಇದು ಕೆಟ್ಟದ್ದು ಅಂತ ಗೊತ್ತಿರ್ತದೆ, ಮಾಡುವಾಗಲೂ ಇಷ್ಟ ಇರೋಲ್ಲ, ಹಾಗಿದ್ರೂ ಬಿಡೋಲ್ಲ, ಮತ್ತು ಮಾಡ್ತಾನೆ ಅದನ್ನು. ಬಹಳ ಆಶ್ಚರ್ಯ ಅಲ್ವಾ? ಯಾವುದರದ್ದೋ ಒಂದು ಇನ್ಫ್ಲೂಯೆನ್ಸಿಗೆ ಒಳಗಾಗಿ, ಯಾರದ್ದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನಾನು ಮಾಡುತ್ತೇನೆ. ನಿಮಗೆ ಎಲ್ಲಿವರೆಗೆ ಅಂದರೆ, ಮಾಡಿದ ಮೇಲೆ ಮತ್ತೆ ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ಅದನ್ನು ಮಾಡಬಾರದಾಗಿತ್ತು, ಮಾಡಿಬಿಟ್ನಲ್ವ, ಛಾ ಛಾ ಅಂತ ಹೇಳಿ ಕಷ್ಟಪಡ್ತಾನೆ. ನಿಮ್ಗೆ ಅದು ಇದು ಇನ್ನೇನು ಬೇಕು? ಒಂದು ಅಮ್ಮ ನೋಡಿ, ಮಗು, ಒಂದು ಪುಟ್ಟ ಮಗು ಇದೆ ಅಂತ ತಿಳ್ಕೊಳ್ಳಿ, ಆ ಮಗು ಹೊಡಿಬಾರದು ಗೊತ್ತಿದೆಯಲ್ಲ ಅವಳಿಗೆ, ಪುಟ್ಟ ಮಗು ಅದು, ಅದಕ್ಕೆ ಏನೇ ಗೊತ್ತಾಗತ್ತೆ, ಅದೇನೊಂದು ತಪ್ಪು ಮಾಡ್ತದೆ, ತಪ್ಪು ಮಾಡಿದರೆ ನಾನು ಹೊಡಿಬಾರದು, ಅದಕ್ಕೆ ಬುದ್ಧಿ ಹೇಳಬೇಕು, ಗೊತ್ತಿರ್ತದೆ ಹೊಡೆಯುವುದು ತಪ್ಪು ಆ ಪುಟ್ಟ ಮಗುವಿಗೆ, ಗೊತ್ತಿರ್ತದೆ ಅವಳಿಗೆ.
ಹಾಗಿದ್ರೂ ನೋಡಿ ಸಿಟ್ಟು ಬಂತವಳಿಗೆ. ಅವಾಗೇನು ಮಾಡ್ತಾಳೆ ಅಂತ ಹೇಳಿದ್ರೆ ಆ ಮಗುವಿಗೆ ಪಟ 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 ಹೊಡಿತಾಳೆ, ಕೋಲು ತಗೊಂಡು ಹೊಡಿತಾಳೆ, ಸಿಕ್ಕಿದಲ್ಲಿ ಹೊಡಿತಾಳೆ. ಅವಳಿಗೆ ಗೊತ್ತಿಲ್ವಾ, ಮನಸ್ಸು ಹೇಳ್ತಾ ಇರ್ತದೆ, ಯಾಕಂದ್ರೆ ಎಷ್ಟಂದ್ರು ತಾಯಿ ತಾನೆ, ಅಯ್ಯೋ ನಾನು ಈ ಮಗುಗೆ ಹೊಡಿಬಾರ್ದು ಹೊಡಿಬಾರ್ದು ಹೊಡಿಬಾರ್ದು. ಆದರೆ ಹೊರಗಿನಿಂದ ಯಾವುದೋ ಒಂದು ಆವೇಶ ಆದಾಗ ಪಟ 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 ಹೊಡಿತಾಳೆ. ಯಾಕೆ ಈ ರೀತಿ ಆಗುತ್ತೆ, ಹೊಡೆದ ಮೇಲೆ ತಾನೇ ಅಳ್ತಾ ಕೂರ್ತಾಳೆ, ಅಯ್ಯೋ ನಾನು ಈ ರೀತಿ ಹೊಡಿಬಾರ್ದಾಗಿತ್ತು ಅಂತ. ಇದು ಯಾಕೆ ಈ ರೀತಿ ಆಗುತ್ತೆ ನೋಡಿ. ಇಲ್ಲಿ ಅರ್ಜುನನ ಪ್ರಶ್ನೆ ಒಂದು ಏನಿದೆ ಅಂದರೆ ಅಥ ಕೇನ ಪ್ರಯುಕ್ತೋ ಎಂಬಂದ, ಅಥ ಅಂತ ಒಂದು ಶಬ್ದ ಇದೆ. ಈ ಅಥ ಅಂತ ಹೇಳಿದ್ರೆ ನಂತರ ಅಂತ ಅರ್ಥ. ಅಂದರೆ ಅರ್ಥ ಏನು ಅಂದರೆ, ಅಲ್ಲ ಕೃಷ್ಣ ನೀನು ಇಲ್ಲಿವರೆಗೆ ಏನು ಭಗವದ್ಗೀತೆಯಲ್ಲಿ ಹೇಳಿದ್ಯಾ ಅದೆಲ್ಲ ನನಗೆ ಅರ್ಥ ಆಗಿದೆ. ಏನಂದರೆ ನಾವು ಏನು ಮಾಡ್ತೇವೆ ಅದರ ಹಿಂದೆ ದೇವರಿದ್ದಾನೆ, ದೇವರು ಏನು ಮಾಡಿಸ್ತಾನೆ ಅದನ್ನು ನಾವು ಮಾಡ್ತಾ ಇದ್ದೇವೆ, ಅದು ನನಗೆ ಗೊತ್ತುಂಟು. ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನು ಅಂತ ಹೇಳಿದ್ರೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ದೇವತೆಗಳು ಕೂತಿರ್ತಾರೆ, ಆ ದೇವತೆಗಳು ನಮ್ಮಿಂದ ಏನು ಮಾಡಿಸ್ತಾರೆ ಅದನ್ನು ಮಾಡ್ತೇವೆ, ಅದು ಗೊತ್ತುಂಟು. ಆದರೆ ನನಗೇನು ಸಂಶಯ ಅಂತ ಹೇಳಿದ್ರೆ, ದೇವರು ಯಾವತ್ತೂ ನಮ್ಮಿಂದ ಕೆಟ್ಟದ್ದು ಮಾಡಿಸೋಲ್ಲ. ದೇವತೆಗಳು ಅವ್ರು ಒಳ್ಳೆಯವರೇ, ಅವ್ರು ಯಾವತ್ತೂ ನಮ್ಮಿಂದ ಕೆಟ್ಟದ್ದು ಮಾಡಿಸೋಲ್ಲ, ಆ ನಂಬಿಕೆ ನನಗಿದೆ. ಅದರಿಂದ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವಾಗ ಈ ದೇವರನ್ನು ದೇವತೆಗಳನ್ನು ಬಿಟ್ಟುಬಿಡೋಣ, ಅಥ ನಂತರ ಇವರನ್ನು ಬಿಟ್ಟರೆ ಯಾವುದೋ ಒಂದು ದುಷ್ಟಶಕ್ತಿ ನನ್ನಿಂದ ಮಾಡಿಸ್ತಂದಿದ್ದಾನೆ. ಅದನ್ನೇ ಇಲ್ಲಿ ಕೇನ ಪ್ರಯುಕ್ತೋ ಎಂ ಪ್ರಾಪಂಚರತಿ ಪುರುಷ. ಈ ದೇವರನ್ನು ಬಿಟ್ಟರೆ, ಈ ದೇವತೆಗಳನ್ನು ಬಿಟ್ಟರೆ ಯಾವುದೋ ಒಂದು ದುಷ್ಟಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ನಾನು ಪಾಪವನ್ನು ಮಾಡ್ತೇನೆ, ಕೆಟ್ಟದ್ದನ್ನು ಮಾಡ್ತೇನೆ, ಅದು ಯಾವುದು ಆ ದುಷ್ಟಶಕ್ತಿ, ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಅವನು. ಅಂದರೆ ನೋಡಿ, ನಾವು ಕೆಟ್ಟದ್ದು ಪಾಪ ಮಾಡ್ತೇವೆ ಅಂತ ಹೇಳಿದ್ರೆ ನಾವೇ ನಾವಾಗಿ ಮಾಡೋದಲ್ಲ, ಮತ್ತೆ ನಮ್ಮಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಕೂತು ನಮ್ಮಿಂದ ಮಾಡಿಸ್ತದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ. ಅದು ಯಾವುದದು? ಇಲ್ಲಿ ಪುರುಷ ಅಂತ ಹೇಳಿದ್ರೆ ಬರೀ ಗಂಡಸು ಅಂತ ಅರ್ಥ ಅಲ್ಲ, ಮತ್ತೆ ಜೀವ ಅದು ಹೆಣ್ಣು ಗಂಡು ಎಲ್ಲರೂ ಕೂಡ. ಬಹಳ ಒಳ್ಳೆಯ ಪ್ರಶ್ನೆ, ನಮ್ಮ ಜೀವನದಲ್ಲಿ ಇದನ್ನು ನಾವು ತಿಳ್ಕೊಳ್ಳೇಬೇಕಾದದ್ದು. ಅದಕ್ಕೆ ಕೃಷ್ಣ ತಾನು ಉತ್ತರವನ್ನು ಕೊಡ್ತಾನೆ. ಶ್ರೀ ಭಗವಾನುವಾಚ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಡಂ. ನೋಡು ಅರ್ಜುನ, ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೆ ನೀನು. ಹೌದು, ನಮಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ, ನಮ್ಮನ್ನ ಗೊತ್ತಿದ್ರೂ, ನಮಗೆ ಇದು ಕೆಟ್ಟದ್ದು ಅಂತ ಗೊತ್ತಿದ್ರೂ ಕೂಡ, ನಾವು ಅದೇ ಕೆಟ್ಟ ಕೆಲಸದಲ್ಲಿ ಒಂದು ಬಾರಿಯಲ್ಲ ಮತ್ತೆ 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 ತೊಡಗುತ್ತೇವಲ್ವಾ? ಅದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ, ಏಷಃ ಕಾಮಃ, ಈ ಆಸೆ ಅನ್ನುವುದೇನಿದೆ, ಕಾಮ ಆಸೆ, ಅದೇ ಮೂಲ ಕಾರಣ ಅಂತ ಹೇಳ್ತಾನೆ ಕೃಷ್ಣ. ಆಸೆಗಿಂತ ದೊಡ್ಡ ಮೂಲ ಕಾರಣ ಇನ್ನೊಂದಿಲ್ಲ. ಈ ಆಸೆ ಅನ್ನುವುದೇ, ಅದು ಬರೀ ಆಸೆ ನೋಡಿ. ಆಸೆಯಲ್ಲಿ ಮೂರು ರೀತಿ ಇದೆ, ಸಾತ್ವಿಕವಾದ ಆಸೆ, ರಾಜಸವಾದ ಆಸೆ, ತಾಮಸವಾದ ಆಸೆ. ಆ ಸಾತ್ವಿಕವಾದ ಒಳ್ಳೆ ಆಸೆ ಏನಿದೆ ಅದು ಯಾವತ್ತೂ ನಮ್ಮನ್ನು ಹಾಳು ಮಾಡೋಲ್ಲ. ಇವಾಗ ಉದಾಹರಣೆಗೆ ಭಗವದ್ಗೀತೆ ಕೇಳಬೇಕು ಅಂತ, ಭಗವದ್ಗೀತೆ ಕೇಳಬೇಕು, ನಾನು ದೇವ್ರ ಬಗ್ಗೆ ಹೇಳಬೇಕು, ದೇವ್ರ ಬಗ್ಗೆ ಕೇಳಬೇಕು, ಇನ್ನೊಬ್ರಿಗೆ ಉಪಕಾರ ಮಾಡಬೇಕು, ಇಂಥ ಆಸೆಗಳೇನಿದೆ ಇದು ಯಾವತ್ತೂ ನಮ್ಮನ್ನು ಹಾಳು ಮಾಡೋಲ್ಲ, ಇದು ಕೆಟ್ಟದ್ದಲ್ಲ. ಆದರೆ ರಾಜಸವಾದ ಆಸೆ, ತಾಮಸವಾದ ಆಸೆ ನೋಡಿ, ಇದು ನಮಗೆ ಗೊತ್ತಿರ್ತದೆ, ಇದು ರಾಜಸವಾದ ಆಸೆ ಅಂತ ಗೊತ್ತಿರ್ತದೆ ನಮಗೆ, ಇದು ತಾಮಸ, ಇದು ಕೆಟ್ಟ ಆಸೆ, ಈ ಆಸೆ ಪಡಬಾರದು. ಇನ್ನು ದುಡ್ಡು, ದುಡ್ಡು ಹೆಚ್ಚು ಬಯಸಬಾರದು. ತುಂಬ ದುಡ್ಡನ್ನು ಬಯಸಿದೆ ಅಂತ ಹೇಳಿದ್ರೆ ನಾನು ಒಂದು ದಿನ ಸಿಕ್ಕಿ ಬೀಳ್ತೇನೆ, ಅದಕ್ಕೋಸ್ಕರ ನಮ್ಗೆ ಎಷ್ಟು ದೇವ್ರು ಕೊಡ್ತಾನೋ ಅಷ್ಟು ಸಾಕು, ಇದು ಗೊತ್ತಿರ್ತದೆ. ಗೊತ್ತಿದ್ರು ಮತ್ತು ಮತ್ತೆ ಆಸೆ ಪಡ್ತಾ ಇರ್ತಾನೆ, ಇಷ್ಟು ಬೇಕು ಅಷ್ಟು ಬೇಕು ಅಷ್ಟು ಬೇಕು ನೋಡಿ. ಉದಾಹರಣೆಗೆ ಈಗಾಗಲೇ ಮದುವೆ ಆಗಿದೆ ಅವನಿಗೆ, ಮದುವೆ ಆದರೂ ಕೂಡ ಒಂದು ಹುಡುಗಿಯನ್ನು ನೋಡಿದ್ರೆ ಆ ಹುಡುಗಿ ನನಗೆ ಸಿಕ್ಕಿದ್ರೆ ಒಳ್ಳೇದಿತ್ತು, ನಿಜವಾಗ್ಲಿ ಇದನ್ನು ಬಯಸಬಾರದು ಅಂತ ಗೊತ್ತವನಿಗೆ. ನಾನು ಮದುವೆ ಆದವನು, ನಾನೊಬ್ಬ ಗೃಹಸ್ಥ, ಇನ್ನೊಂದು ಹುಡುಗಿಯನ್ನು ಬಯಸಬಾರದು. ಹಾಗಿದ್ರು ನೋಡಿ ಇವನು ಮನಸ್ಸೇ ಹೇಳ್ತದೆ, ಆ ಹುಡುಗಿಯಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಇದು ರಾಜಸವಾದದ್ದು. ಅದೇ ರೀತಿ ತಾಮಸವಾದ ಆಸೆ, ವೇಶ್ಯಾಸ್ತ್ರೀಯನ್ನು ಬಯಸ್ಬೋದು ಇವನು. ಇಂಥ ರಾಜಸ ತಾಮಸ ಆಸೆಗಳೇನಿದ್ದಾವೆ, ಇದೇ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡುವುದರಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿರುವುದು ಅಂತ ಕೃಷ್ಣ ಹೇಳ್ತಾನೆ. ಕೆಟ್ಟ ಕೆಟ್ಟ ಆಸೆಗಳು, ಒಂದು ಆಸೆ, ಈ ಆಸೆಯಿಂದಲೇ ಮೂಡುವಂತಹದ್ದು ಯಾವುದು ಅಂದರೆ ಏಷ ಕ್ರೋಧ, ಈ ಸಿಟ್ಟು.
ಮನುಷ್ಯನಲ್ಲಿ ಉಂಟಾಗುವಂತಹ ರಾಜಸವಾದ ತಾಮಸವಾದಂತಹ ಕೋಪ ನೋಡಿ, ಅಲ್ಲಿಯೂ ಕೂಡ ಸಾತ್ವಿಕವಾದ ಕೋಪ ಏನಿದೆ, ಒಳ್ಳೆ ಕೋಪ, ಆ ಒಳ್ಳೆ ಕೋಪ ಒಳ್ಳೇದೆ. ಯಾಕಂದ್ರೆ ಅದರಿಂದ ಒಳ್ಳೇದಾಗುತ್ತೆ. ಕೆಟ್ಟ ಕೋಪ ಏನಿದೆ ನೋಡಿ, ಯಾವುದು ನಮಗೆ ಮನಸ್ಸನ್ನು ಹಾಳು ಮಾಡುತ್ತದೆ, ನಮ್ಮನ್ನು ಹಾಳು ಮಾಡುತ್ತದೆ ನಮ್ಮ ಜೀವನವನ್ನು, ಅಂಥ ಕೆಟ್ಟ ಕೋಪ ಏನಿದೆ ಅದೇ ಮನುಷ್ಯನ ದೊಡ್ಡ ವೈರಿ ಅಂತ ಹೇಳ್ತಾನೆ. ವಿದ್ಯೈನಮಿಹ ವೈರಿನಂ, ನಿನ್ನ ಜೀವನದ ದೊಡ್ಡ ವೈರಿಗಳು ಯಾರು, ಶತ್ರುಗಳು ಯಾರು ಅಂದರೆ ಹೊರಗಿಲ್ಲ, ನಮ್ಮ ಜೀವನದ ಶತ್ರುಗಳು ವೈರಿಗಳು ನಮ್ಮೊಳಗೆ ಕೂತಿದ್ದಾರೆ. ಯಾರು ಅಂದರೆ ಈ ಕಾಮ, ಈ ಕ್ರೋಧ ಅಂದರೆ ಈ ಆಸೆ, ಸಿಟ್ಟು. ಇಷ್ಟು ಮಾತ್ರ ಅಲ್ಲ, ಇದರೊಟ್ಟಿಗೆ ಇನ್ನೂ ಇಟ್ಕೊಳ್ಬೇಕಾದದ್ದು ಅಂತ ಹೇಳ್ತಾರೆ. ಮೋಹ, ಲೋಭ, ಮದ, ಮತ್ಸರ, ಈ ಆರು ಷಡ್ ವೈರಿಗಳು ಅಂತ ಇದನ್ನು ಕರೆಯುವಂಥದ್ದು. ಇವರು ನಮ್ಮನ್ನು ಎಳೆದಾಡೆ ಬಿಡ್ತಾರೆ. ನಮ್ಮ ಜೀವನದಲ್ಲಿ ನಾವು ಹಾಳಾಗಲಿಕ್ಕೆ ಯಾರ್ಯಾರೂ ಕಾರಣ ಅಲ್ಲ. ನಾವು ಹೇಳ್ತೇವೆ ಅವ್ರ ಕಾರಣ, ಇವ್ರ ಕಾರಣ, ಅವರಿಂದ ನಾನು ಹಾಳಾಗೋದೆ, ಇವರಿಂದ, ಯಾರಿಂದಲೂ ಹಾಳಾಗಿಲ್ಲ. ಮತ್ತೆ ನನ್ನ ಒಳಗೆ ಕೂತಿರುವಂತಹ ಈ ಕೆಟ್ಟ ಆಸೆ, ಕೆಟ್ಟ ಸಿಟ್ಟು, ಇವುಗಳಿಂದಲೇ ನಾವು ಹಾಳಾಗೋಗೋದು. ಯಾಕೆ ಹಾಳು ಮಾಡ್ತದೆ ಅದನ್ನು ಕೂಡ ಹೇಳ್ತಾ ನೋಡಿ. ಮಹಾಶನಃ ಮಹಾಪಾಪ, ಮಹಾಪಾಪ. ಈ ಆಸೆ ಅನ್ನೋದೇನಿದೆ, ಇದು ಎಲ್ಲದಕ್ಕೂ ಮೂಲ ಇರುವಂಥದ್ದು. ಇದಕ್ಕೆ ಎಷ್ಟು ಕೊಟ್ಟರು ಸಾಕಾಗಲ್ಲ. ಮಹಾ ಅಶನಃ ಅಂದರೆ ಹೊಟ್ಟೆ ಭಾಕ ಇದು. ನೀವು ಎಷ್ಟೇ ಆಸೆಯನ್ನು ಪೂರ್ಣೆ ಮಾಡಿ ಸಾಕಾಗಲ್ಲ. ಇಷ್ಟು ದೊರೆತರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೂ ಮತ್ತಷ್ಟರಾಸೆ. ಒಮ್ಮೆ ಆಸೆ ಹುಟ್ಕೊಂಡು ಬಿಡ್ತು ಮನುಷ್ಯನೊಳಗೆ ಅಂದರೆ ಆಮೇಲೆ ಸಾಕಾಗೋಲ್ಲ, ಇನ್ನೂ ಬೇಕು, ಮತ್ತೂ ಬೇಕು. ಎಲ್ಲಿವರೆಗೆ ಅಂದರೆ ನಂದು ಮಾತ್ರ ಅಲ್ಲ, ಇವರದ್ದು ಬೇಕು, ಅವರದ್ದು ಬೇಕು, ಮತ್ತೊಬ್ಬರದ್ದು ಬೇಕು. ಏನು ಮನುಷ್ಯನಿಗೆ, ಅದಕ್ಕೆ ಮಹಾಶನಃ, ಹೊಟ್ಟೆ ಭಾಕ ಇದು ಈ ಆಸೆ ಅನ್ನುವಂಥದ್ದು. ಅದನ್ನು ಬಿಟ್ಟರೆ ಮಾತ್ರ ಮನುಷ್ಯನಿಗೆ ಏಳಿಗೆಯ ಹೊರತು, ಅದನ್ನು ಕಟ್ಕೊಂಡ್ರೆ ಹಾಳಾಗಿ ಹೋದ ಅವನು. ಆಸೆಯನ್ನು, ಕೆಟ್ಟ ಆಸೆಯನ್ನು ಕಟ್ಟಿಕೊಂಡವ ಹಾಳಾದ. ಒಂದು, ಎರಡನೇದೇನೆಂದ್ರೆ ಮಹಾಪಾಪ್ಮ, ನಮ್ಮಿಂದ ಇನ್ನಿಲ್ಲದ ಪಾಪವನ್ನೆಲ್ಲ ಮಾಡಿಸುವುದೇ ಅದಂದ್ರೆ ಈ ಕೆಟ್ಟ ಆಸೆ. ಸ್ಪಷ್ಟ ಹೇಳ್ತಾ ಇದ್ದ ನೋಡಿ ನೋಡಿ. ಅದರಿಂದಾಗಿ ಕೆಟ್ಟ ಆಸೆಯನ್ನು ಮೊದಲು ಬಿಡಬೇಕು. ಇದು ಹೇಗೆ ನಮ್ಮನ್ನು ಹಾಳು ಮಾಡುತ್ತದೆ, ಈ ಕೆಟ್ಟ ಆಸೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡುವಂತಹ ಬಗೆಯನ್ನು ಯಾವ ರೀತಿ ನೋಡಿ, ಒಂದೊಂದೇ ಹೆಜ್ಜೆ ಹೆಜ್ಜೆ ಆಗಿ ತಿಳಿಸ್ಕೊಂಡು ಬರ್ತಾನೆ ಕೃಷ್ಣ. ಇದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಜೀವನದಲ್ಲಿ. ನಾವಿವತ್ತು ಏನು ಹಾಳಾಗ್ತಾ ಇದ್ದೇವೆ, ಅದಕ್ಕೆ ಏನು ಕಾರಣ, ನಮ್ಮನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ತುಂಬ ಸುಂದರವಾಗಿ ಈ ಮೂರನೇ ಅಧ್ಯಾಯದಲ್ಲಿ ವಿವರಿಸ್ತಾನೆ ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಾತನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಂ.